हरे श्रीनिवास शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवज्ञानग परमेश्वरने आ नमिपे निनगे आनंदमय विष्णु निन्नय सुमहिमेगळ निन्निच्छेयिंदले चन्नागि तिळिसिग चिन्न भक्तिय नीयो बुद्धिर्बलं यशो धैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत् पूज्याय राघवेन्द्राय सत्य धर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे वैष्णवेन्दिवरेन्दवे श्री राघवेन्द्र गुरवे नमो अत्यंत दयालवे प्रसन्न वरदं ध्यायेत् प्रसन्न गुणपूरणं प्रसन्न वेंकटं वंदे गुरु भावं पदाश्रये श्री प्रसन्न वेंकटदास गुरुभ्यो नमः। ಪ್ರಸನ್ನ ವೆಂಕಟದಾಸರ ಶ್ರೀಮದ್ ಭಾಗವತ ದಶಮಸ್ಕಂದದ ಕನ್ನಡದ ಹಾಡುಗಳನ್ನು ನಾವು ನೋಡ್ತಾ ಇದ್ದೆವು. ಇವತ್ತು 26ನೇ ಹಾಡು, ಅದರಲ್ಲಿ ಎರಡನೇ ಭಾಗವನ್ನು ನೋಡ್ಬೇಕು. ಇದು 15 ಪದ್ಯಗಳಿಂದ ಕೂಡಿರುವಂತ ಹಾಡು. ನಾವು ಹಾಗಾಗಿ ಇದನ್ನು ಮೂರು ಭಾಗವಾಗಿ ಮಾಡಿ ಐದೈದು ಹಾಡುಗಳನ್ನು ಒಂದೊಂದು ದಿವಸಕ್ಕೆ ನೋಡ್ತಾ ಬರ್ತಾ ಇದ್ದೆವು. ಆ ಐದೈದು ಪದ್ಯಗಳು ಕೂಡ ನಾಲ್ಕು ಸಾಲುಗಳಿದೆ ಒಂದೊಂದು ಪದ್ಯದಲ್ಲಿ. ಹಾಗಾಗಿ ನಿಮ್ಗೆ ಟೋಟಲ್ ಆಗಿ 25 ಲೈನ್ಸ್ ಆಯ್ತು. ಅದು ಅದೇನು ಸಣ್ಣದಲ್ಲ. ಅದು ಅಂದ್ರೆ ಏನು, ಎಷ್ಟು ವಿಸ್ತಾರ ಇದೆ ಅಂತ ನೋಡಿ. ಈ 26ನೇ ಹಾಡು ಭಗವಂತನೋಡ ಲೀಲೆಗಳೋಡ ವರ್ಣನೆಯೇ. ಅದಕ್ಕಿಂತ ಹಿಂದೆ 25ನೇದು ಕೂಡ ಭಗವಂತನ ಈ ಹುಡುಗನಾಗಿ ಅವನ್ ಹೇಗೆ ಓಡಾಡ್ತಾ ಇದ್ದ ಬೃಂದಾವನದಲ್ಲಿ ಹಂಗೆಂತ ಅನ್ನೋದ್ರಲ್ಲೇ ಇಷ್ಟು ಪದ್ಯಗಳಿದೆ. ಅದ್ರಲ್ಲಿ ವಿಸ್ತಾರವಾಗಿ ಅವರು ಲೀಲೆಗಳನ್ನು ವರ್ಣನೆ ಮಾಡ್ತಾರೆ. ಒಂದೇನು, ಯಾಕೆ ನಾವು ಈ ಲೀಲೆಗಳನ್ನು ಸ್ಮರಿಸ್ತಾ ಇರ್ಬೇಕು ಅಂತ ಅನ್ನೋದಕ್ಕೆ ಭಾಗವತದೇ ಹೇಳ್ತಾರೆ. ಯಾಕೆಂದ್ರೆ ನಾವು ಇವಾಗ ಇವತ್ತು ಕೇಳ್ತೇವು, ನಾಳೆನೂ ಕೇಳ್ತೇವು, ನಾಳಿದ್ದು ಕೇಳ್ತೇವು, ಮೂರು ನಾಲ್ಕು ದಿವಸವಾಗಿ ನಾವು ಒಂದೇ ಮಾತನ್ನು ಕೇಳ್ತಾ ಇದ್ರೆ ಸಾಲಾಗಿದೆ. ಇದು ಈ ವರ್ಣನೆ ಕೇಳ್ತಾ ಕೇಳ್ತಾ ಆ ಲೀಲೆಗಳೇ ನಮ್ಮ ಮನಸ್ಸಲ್ಲಿ ನೆನಪು ಬರ್ತಾ ಇರತ್ತೆ, ಭಗವಂತ ಏನ್ ಮಾಡಿದ ಅಂತ. ನೀವು ಗಿಡಗಳನ್ನ ನೋಡಿದ ಕೂಡ್ಲೆ, ಕೃಷ್ಣ ಬಂದು ಬೃಂದಾವನದಲ್ಲಿ ಈ ಗಿಡ ಮರಗಳ ಹತ್ರ ನಡೀತಾ ಇರ್ಬೇಕಾದ್ರೆ ಆ ಗಿಡ ಮರಗಳಿಗೆ ಎಷ್ಟು ಜೀವಂತವಾಗಿ ಅದು ಭಗವಂತನಿಗೆ ಮೊರೆ ಹೊಕ್ಕಿದೆ ಅಂತ ಅನ್ನೋದು. ಇಲ್ಲ ಗುಬ್ಬಿಯೋ ಪಕ್ಷಿಯೋ ನೋಡಿದಾಗ ಕೂಡ ಅವನು ಆ ಪಕ್ಷಿ ಹಾಗೆ ಅವನು ಕೂಡ ಕೂಗಾಡ್ತಾ ಇದ್ದ, ಆಕಳನ್ನು ಕಾಯ್ತಾ ಇದ್ದ ಅಂತ ಇವೆಲ್ಲ ನಾವ್ ಆಲೋಚನೆ ಮಾಡ್ತಾವೆ. ಅವನೋಡ ಸುಗುಣ ಸ್ವರೂಪ ನಮಗೆ ನೆನಪಾಗೋ ಹಂಗೆ ಅವ್ರು ಬರ್ದಿದ್ದಾರೆ. ಯಾವ್ದೋ ಒಂದು ಹುಡುಗ ಅವನು ಆಟ ಆಡ್ತಾ ಇದ್ದ ಅಂದ್ರೆ ಅದಕ್ಕೆ ನಮ್ಗೇನು, ಎಷ್ಟೋ ಜನ ಹುಡುಗರು ಇದ್ದಾರೆ, ಇನ್ನೂ ಕೂಡ ಹುಡುಗರು ಇದ್ದಾರೆ ಆಟ ಆಡ್ತಾ ಇರುವಂತವ್ರು. ಆದ್ರೆ ಅವರೋಡ ಆಟಕ್ಕೇನು, ಭಗವಂತನ ಆಟಕ್ಕೇನು ವ್ಯತ್ಯಾಸ ಇದೆ ಅದನ್ನು ನಾವು ನೆನಪು ಮಾಡ್ಕೊಂಡಾಗ ಅದಕ್ಕೆ ತಾನೇ ಅದನ್ನ ಬಂದು ಅವನೋಡ್ದು ಬಂದು ಚಿತ್ರ ವಿಚಿತ್ರವಾಗಿರುವಂತ ದಿವ್ಯವಾದ ಲೀಲೆಗಳು, ದಿವ್ಯವಾದ ಕರ್ಮಗಳು ಅಂತಾರೆ. ಒಂದೊಂದಕ್ಕಿಂತನು ಒಂದು ವ್ಯಾಪಾರ ಇದೆ, ಒಂದು ಗುಣ ಇದೆ. ಆ ಅನುಸಂಧಾನ ನಾವು ಮಾಡ್ಕೊಳ್ಳಕ್ಕೆ ಮತ್ತೆ ಮತ್ತೆ ಅವಕಾಶ ಕೊಡ್ತಾರೆ ಪ್ರಸನ್ನ ವೆಂಕಟದಾಸರು. ಭಾಗವತದಲ್ಲಿ ಇದ್ರೋಡ ವರ್ಣನೆ ಇದೆ ಅಂದ್ರೆ ಎಷ್ಟು ವಿಸ್ತಾರವಾಗಿ ಅಂತ ಅನ್ನೋಂಥದ್ರಲ್ಲಿ ಅವರು ನೆಕ್ಸ್ಟ್ ಅಗಾಸುರನ್ ವಧೆ ಬರುತ್ತೆ, ಅದಾದ್ಮೇಲೆ ಹೋಗ್ತಾ ಇರತ್ತೆ ಅದು. ಇವರು ಇಲ್ಲಿ ಒಂದು ತಗೊಂಡು ಅದ್ರಲ್ಲಿ ತುಂಬಾ ವಿಸ್ತಾರವಾಗಿ ಈ ವರ್ಣನೆ ಕೊಟ್ಟಿದ್ದಾರೆ. ಬೃಂದಾವನದ ಸೊಬಗು, ಬೃಂದಾವನ ಹೇಗಿತ್ತು ಅವನಲ್ಲಿ ವಾಸ ಮಾಡುವಾಗ ಅಂತ. ಅದರಿಂದ ನಮಗೆ ಹೇಳ್ತಾರೆ, ಯಾರು ಬಂದು ಕೃಷ್ಣನೋಡ ವಾಸಕ್ಕೆ ಯೋಗ್ಯವಾಗಿರುವಂತ ಮನೆಯನ್ನು ಇಟ್ಕೊಂಡಿದ್ದಾರೆಯೋ ಅವರಿಗೆ ಕೂಡ ಅಂತ ಸೊಬಗು ಅಂತ ಅನ್ನೋದು ಸಿಕ್ಕೋದು. ಅಂದ್ರೆ ನಮ್ಮ ಮನಸ್ಸು ಅಂತ ಅನ್ನೋಂಥದ್ರಲ್ಲಿ ನಮಗೆ ಜಾಗ ಇದ್ರೆ ಅಲ್ಲೂ ಕೂಡ ಆ ತರ ಹೂಗಳು ಹಣ್ಣುಗಳು ಎಲ್ಲ ಅಲ್ಲಿ ಬೆಳೀತಾ ಇರೋದು. ಅಂದ್ರೆ ಭಗವಂತನಿಗೆ ಪ್ರಸಾದ ರೂಪಕವಾಗಿ ನಾವು ಸರ್ವವನ್ನು ಸಮರ್ಪಣೆ ಮಾಡೋದಕ್ಕೆ ನಮಗೆ ಆಲೋಚನೆಗಳು ಬರೋದು ಅಂತ ಅರ್ಥ. ಅಲ್ಲಿ ಬೆಳೆಯೋದು ಅಂತಂದ್ರೆ ಆಲೋಚನೆ ಬರ್ಬೇಕು, ಬಂದಾಗ ವಿನಯಪೂರ್ವಕವಾಗಿ ಬರ್ಬೇಕು, ನನ್ನಿಂದ ಇದಿಲ್ಲ ಭಗವಂತನ್ ನಂಗೆ ಕೊಟ್ಟಿದಾನ ಅಂತ ಅನ್ನುವಂಥದ್ದು. ಈ ತರ ನಾವು ಭಗವಂತನೋಡ ಈ ಲೀಲೆಗಳನ್ನು ಚಿಂತಿಸ್ತಾ ಹೋದ್ರೆ ನಮ್ಮ ಜೀವನವೇ ಪರಿವರ್ತನ ಆಗಿಡೋದು. ಅದಕ್ಕೆ ಇದನ್ನ ಹೇಳ್ತಾರೆ ಒಂದು ದಾರಿ ಬೇಕು ನಮ್ಗೆ ಮೋಕ್ಷಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ಭಾಗವತಕಾರರು ಹೇಳ್ತಾರೆ, ಶೃಣ್ವನ್ ಗೃಹನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಕ್ರಿಯಾಸು ಯತ್ವಚರಣಾರವಿಂದ ಯೋಹೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ ಅಂತ. ಯಾರಿಗ್ ಬಂದು ಈ ಸಂಸಾರವೇ ಬೇಡ ಅಂತಿದ್ಯೋ ಅವ್ರಿಗೊಂದ್ ಮಾರ್ಗ ಏನು ಅಂತಂದ್ರೆ ಯಾವಾಗ್ಲೂ ಕೇಳ್ಬೇಕು ಅಂತಾರೆ. ಶೃಣ್ವನ್ ಕೇಳ್ತಾ ಇರ್ಬೇಕು, ಆಲೋಚನೆ ಮಾಡ್ತಾ ಇರ್ಬೇಕು, ಆಮೇಲೆ ಚೆನ್ನಾಗಿ ಸ್ಮರಣೆ ಮಾಡ್ಬೇಕು ಅಂತಾರೆ. ಸಂಸ್ಮರಯಂಶ್ಚ ಚಿಂತಯನ್, ಸ್ಮರಣೆ ಮಾಡ್ಬೇಕು ಚಿಂತನೆ ಮಾಡ್ಬೇಕು. ಸ್ಮರಣೆ ಅಂತಂದ್ರೆ ಏನು, ನಾವು ಈ ತರ ಭಗವಂತ ಬಂದು ಎಲೆ ಬಲ ಅಂತ ಅವನ ಕರೆದು ಈ ಎಲ್ಲ ಬಳ್ಳಿಗಳು ಎಲ್ಲ ಗಿಡಗಳು ನಿನಗೆ ಬಾಗ್ತಾ ಇದೆ ಅಂತ ಹೇಳಿದ ಅಂತ ಒಂದು ದೃಶ್ಯವನ್ನು ನಾವು ಮನಸ್ಸಿಗೆ ತರ್ತೇವೆ. ಅದಾದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು, ಏನು ಪರಮಾತ್ಮ ನೋಡ ಕೃಪೆ,
ಬಲನಿಗೆ ಇಷ್ಟೊಂದು ಮಾನವನ್ನು ಕೊಟ್ಟ ಅಂತ, ಯಾವುದೇ ಭಕ್ತನಿಗೆ ಕೂಡ ಅವನು ಇಂಥ ಮಾನವನ್ನು ಕೊಡ್ತಾನ ಅಂತ ಜಗನ್ನಾಥದಾಸರು ಹೇಳ್ಬೇಕಾದ್ರೆ ಅವನ ಕರುಣೆಯನ್ನು ನಾವು ನೆನಪು ಮಾಡ್ಕೋಬೇಕು ಅಂತ. ಚಿಂತೆಯನ್ ನಾಮಾನಿ ರೂಪಾಣಿ, ಅವನ ಹೆಸರುಗಳನ್ನು ಚಿಂತಿಸ್ರಿ ಅಂತಾರೆ. ಅವನೊಡ ನಾಮವನ್ನು ರೂಪವನ್ನು ಚಿಂತಿಸ್ರಿ, ಆ ಮಂಗಳವಾಗಿದೆ ಅಂತ ಚಿಂತಿಸ್ರಿ. ಆ ಮಂಗಳ ರೂಪವನ್ನು ಯಾರು ತಮ್ಮ ಕೆಲಸಗಳಲ್ಲೇ ಪಾತ್ರೆ ತೊಳಿತಾ ಇದ್ದಾರೆ, ಮನೆ ಗುಡಿಸ್ತಾ ಇದ್ದಾರೆ, ಸುಮ್ಮನೆ ಏನೋ ಮಾಡ್ತಾ ಕೂತಿದ್ದಾರೆ ಅಂದ್ರೆ ಕೂಡ ಆ ಕೃಷ್ಣ ರಾಮ ಅಂತ ಹೇಳ್ತಾ ಇದ್ರೆ ಸಾಕು, ಅವರಿಗೆ ಆ ಮನಸ್ಸು ಅಂತ ಅನ್ನೋಂಥದ್ರು ಭಗವಂತನಲ್ಲಿ ಇರುವಂತ ಭಕ್ತಿ ಪೂರ್ಣವಾಗಿತ್ತು ಅಂತಂದ್ರೆ ಅವ್ರಿಗೆ ಮತ್ತೆ ಈ ಸಂಸಾರವೇ ಇಲ್ಲ ಅಂತಾರೆ. ಆ ಸಂಸಾರವೇ ಇಲ್ಲಾಂಗಿರ್ಬೇಕಾದ ಒಂದ್ ಸ್ಥಿತಿ ತಾನೆ ಎಲ್ಲರೂ ಬಯಸ್ತಾರೆ, ತಿಳಿದೋ ತಿಳ್ಲಾರ್ದು. ಕೆಲವ್ರಿಗೆ ಬಂದು ನಮ್ಗೇನು ಸಂಸಾರ ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ ಅಂತ ಕೂತಿರ್ತಾರೆ. ಗೊತ್ತಿಲ್ಲ ಅಂತ ಅಂದ್ರು ಕೂಡ ಒಂದು ಹ್ಯೂಮನ್ ಫಾರ್ಮ್ ಅಲ್ಲಿ ಇರೋಂಥವ್ರಿಗೆ ಒಂದು ಆಲೋಚನೆ ಇರುತ್ತೆ. ಅದೇನು ಅಂದ್ರೆ ನಾವು ಸ್ವಲ್ಪ ಖುಷಿಯಾಗಿ ಇರ್ಬೋದು ಇದಕ್ಕಿಂತ, ಈ ಇವಾಗ ನಾವ್ ಏನಿದ್ದೇವೋ ಅದಕ್ಕಿಂತ ಬೆಟರ್ ಆಗ್ಬೇಕು ಅಂತ. ಯಾರಿಗೂ ಕೂಡ ಇಷ್ಟೇ ಸಾಕು ಅಂತ ಅನ್ಸಲ್ಲ, ಏನೋ ಒಂದು ಗಳಿಸ್ಬೇಕು, ಅದರಿಂದ ನಾವ್ ಇನ್ನೂ ಸ್ವಲ್ಪ ಸುಖದಲ್ಲಿ ಬಾಳ್ಬೇಕು ಅಂತ. ಅದಕ್ಕೆ ಈ ದೇಹ ಅಂತ ಅನ್ನೋದ್ನ ಬರೀ ಈ ಐಹಿಕ ಸುಖಕ್ಕೆ ಬಳಸದೇವು ಅಂದ್ರೆ ಅದು ಪ್ರಯೋಜನ ಇಲ್ಲ. ಈ ದೇಹ ಇರುವಾಗ್ಲೇ ಇದ್ರಲ್ಲಿ ಇರುವಂತ ಪ್ರಾಣ ಶಕ್ತಿ ಕುಗ್ಗದೇ ಇರುವಾಗ್ಲೇ ದೇವರ ಕಡೆಗೆ ಮನಸ್ಸಿಡು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನ. ಅವಂತ ಶಕ್ನೋತಿ ಇಹೈವ ಯಹ ಸೋಡುಂ ಪ್ರಾಕ್ ಶರೀರ ವಿಮೋಚನಾತ್ ಕಾಮ ಕ್ರೋಧೋದ್ ಭವೋದ್ವೇಗಂ ಸಯುಕ್ತ ಸ ಸುಖಿ ನರಹ. ನೀನ್ ಸುಖ ತಾನೆ ಪಡ್ಬೇಕು ಅಂತಂತಿ, ಸುಖಿಯಾಗಿರ್ಬೇಕು ಅಂದ್ರೆ ನಾನೊಂದಿಗ ಒಂದು ಐಡಿಯಾ ಹೇಳ್ತೀನಿ ಅಂತ ಕೃಷ್ಣ. ಏನು ಅಂದ್ರೆ ಕಾಮ ಕ್ರೋಧದಿಂದ ನಿಂಗ ಉದ್ವೇಗ ಆಗತ್ತೆ ಮನಸ್ಸು. ಮನಸ್ಸು ಉದ್ವೇಗ ಆದ್ರೆ ಸುಖ ಇಲ್ಲ, ಮನಸ್ಸು ಆರಾಮವಾಗಿದ್ರೆ ಸುಖ ಇರತ್ತೆ. ಅದಕ್ಕೆ ಮನಸ್ಸು ಆರಾಮವಾಗಿ ಇಟ್ಕೋಬೇಕು ಅಂದ್ರೆ ನಿಂಗ ಕಾಮ ಕ್ರೋಧ ಬರಬಾರ್ದು. ಕಾಮ ಕ್ರೋಧ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅವಾಗ? ಅದಕ್ಕಂತಾನ ದೇವರೋಡ ಕತೆಗಳನ್ನು ಕೇಳ್ಬೇಕು ಅಂತ ಈಗಾಗ್ಲೇ ಹೇಳಿರ್ಲ. ಕೇಳಿದಾಗ ರಾಮನಾಮವನ್ನು ನುಡಿದಾಗ ಕಾಮಕ್ರೋಧಗಳು ಬಿಡಕ್ ಸಾಧ್ಯ ಅಂತ ಈ ಜನ್ಮದಲ್ಲೇ ಅಂತಾನ. ಈ ಪ್ರಾಕ್ ಶರೀರ ವಿಮೋಕ್ಷಣ ಅಂತ, ಈ ಶರೀರದಿಂದವೇ ಅವನ್ ಬಂದು ಹೊರಟ ಅಂದ್ರೆ ಮತ್ತು ಅವನಿಗೆ ಈ ಇಂಥ ಶರೀರಗಳು ಬರದೇ ಇರೋದಕ್ಕೆ ಒಂದು ಕಾರಣ ಅಂತಂದ್ರೆ ಅವನು ಮನಸ್ಸು ಅಂತಂದ್ರು. ಆ ಮನಸ್ಸಿಗೆ ಬಂದು ಕಾಮಕ್ರೋಧದ ಉದ್ವೇಗ ಇಲ್ಲದೆ ಅಂದ್ರೆ ಈ ವಿಷಯದಲ್ಲಿ ಮನಸ್ಸಿಟ್ಟಾಗ ತಾನೆ ಕಾಮಕ್ರೋಧ ಬರುತ್ತೆ. ಕಾಮ ಅಂದ್ರೆ ವಿಷಯದಲ್ಲಿ ಆಸಕ್ತಿ, ಅದನ್ನು ನಾವು ಪಡೆದೇ ಹೋದಾಗ ನಮಗೆ ಕ್ರೋಧ ಬರುತ್ತೆ. ಇದೆರಡನ್ನು ಬಿಟ್ಟು ಬಿಡು ಅಂತಾನ, ಅದರಿಂದ ದೂರ ಇರು ಅಂತ. ಆ ದೂರ ಇದ್ದು ಯೋಗದಲ್ಲಿ ಸ್ಥಿತನಾಗು ಅಂತ. ಯೋಗ ಅಂತಂದ್ರೆ ಭಗವಂತನಲ್ಲಿ ಮನಸ್ಸನ್ನು ನಾಟೋದು, ಏಕವಾಗಿ ಭಗವಂತನೇ ನನ್ನ ರಕ್ಷಕ ನನ್ನ ಸೇವಕ ಅಂತ ಹಾಗೆ ತಿಳಿತಾ ಇದ್ದಾಗ ಯೋಗ ಅಂತ ಅನ್ನುವಂಥದ್ದು ಏನಾಗತ್ತೆ, ನಮಗೆ ಸಮವಾದ ಬುದ್ಧಿಯನ್ನು ಕೊಡುತ್ತೆ. ಸಮತ್ವಂ ಯೋಗ ಮುಚ್ಚತೆ ಅಂತಾರೆ. ನಾವೆಲ್ಲವನ್ನು ಕೂಡ ಏನ್ ಬರತ್ಯೋ ಅದರಲ್ಲಿ ಒಂದು ನಂಗೆ ಬೇಕು ಇನ್ನೊಂದು ಬೇಡ ಅಂತ ನಾವು ದೂರ ಇಡ್ತಾ ಬಂದ್ರೆ ಈ ಕಾಮಕ್ರೋಧ ಮತ್ತೆ ಶುರು ಆಗುತ್ತೆ. ಅದೆಲ್ಲವನ್ನು ಕೂಡ ದೇವರು ಕೊಟ್ಟ ಪ್ರಸಾದ ಅಂತ ತಿಳ್ಕೊಳ್ಳುವಂತ ಒಂದು ಸ್ಥಿತಿ ಯೋಗ. ಅಂತ ಯೋಗದಲ್ಲಿ ನೀನ್ ನಿಲ್ಲು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನ. ಅರ್ಜುನನ್ ಮೂಲವಾಗಿ ಎಲ್ಲ ನರರಿಗೂ ಹೇಳ್ತಾನ. ಅದಕ್ಕೆ ನಮ್ಗೆ ಈ ಕನ್ನಡದಲ್ಲಿ ಇರುವಂತ ಈ ಹಾಡುಗಳು ಅದು ಕೂಡ ನಮಗೆ ಅದಕ್ಕೆ ಏನು ಅಂದ್ರೆ ಏನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಅನ್ನೋದು ಮುಖ್ಯವೇ ಅಲ್ಲ. ಏನ್ ಬೇಕಾಗಿದೆ ಇಲ್ಲಿ ಅಂತಂದ್ರೆ ಸ್ಮರಣೆ ಬೇಕಾಗಿದೆ ಅಂದ್ರು. ನೀ ಸ್ಮರಣೆ ಅಂತ ಅನ್ನೋದು ಚಿಂತನೆ ಅಂತ ಅನ್ನೋದು ನೀನು ಏನೇ ಭಾಷೆ ಕಲ್ತರು ಕೂಡ, ಇವಾಗ ನಿಮ್ ಸಂಸ್ಕೃತ ಕಲ್ತಿದ್ರೆ ಕೂಡ ನಿಮ್ಮ ಏನು ಮಾತೃಭಾಷೆ ಇದೆಯೋ ಅದರಲ್ಲೇ ನೀವು ಪೂಜೆ ಮಾಡ್ತಿರ್ತೀರಿ ಮನಸ್ಸೊಳಗ್ ಮಾಡುವಾಗ. ಆ ಭಾಷೆ ಅಂತ ಅನ್ನೋಂಥದ್ರಿಂದ ನಾವು ಪೂಜೆ ಮಾಡುವಾಗ ನಮಗ್ ಬಂದು ದೇವ್ರ ಹತ್ರ ನಾವು ಆ ಭಾವಪೂರ್ಣವಾದ ಸಮರ್ಪಣೆ ಮಾಡ್ಕೊಳ್ಬೇಕು ಅಂತ ಅನ್ನೋದೇ ಮುಖ್ಯ. ಆ ಶ್ಲೋಕವೋ ಇಲ್ಲ ಹಾಡೋ ಅಂತ ಅನ್ನೋದು ನಮ್ನ ಆ ನೆಲೆಗೆ ತಲುಪಿಸತ್ತೆ, ಅದರಿಂದ ಅದ್ ನಮ್ಗೆ ಮುಖ್ಯ ಆಗತ್ತೆ. ಅಂತ ನೆಲೆಯನ್ನು ನಾವು ತಲುಪೋದಕ್ ಬೇಕಾದ ಶಬ್ದಗಳು ಬಂದು ಈ ಹಾಡಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಇವಾಗ ಇನ್ನೊಂದು ಐದು ಹಾಡುಗಳ ಪದ್ಯಗಳನ್ನು ನೋಡ್ತೇವೋ. ಧನ್ಯ ಧನ್ಯ ಯಮುನೆ ಗೋವರ್ಧನ ಗಿರಿಪತಿ ಚಿನ್ಮಯಾಂಗ ಸ್ಪರ್ಶ ಪಾವನ್ನ ಮೂರುತಿ ಚಕೋರ ಕುರರಿ ಕ್ರೌಂಚ ತಿತ್ತಿರಿ ಶಕುಂತ ಕಾರಂಡ ಬಕಗಳು ಪಾರಾವತ ಕಳವಿಂಕ ಚಕ್ರವಾಕಗಳ ಸು ಕಲ್ಹೋಚಾರ ಮಾಡುತ್ತ ಪಾಡುತ್ತ ಆ ಕಳ ಕಾಯ್ದನು ಸಕ ಗೋವಳರ ನಿಖರ ಕಕ್ಷಯ ಸುಖವ ನುಣಿಸುವನು ಉಣಿಪನು ಚಕೋರ ಕುರರಿ ಕ್ರೌಂಚ ತಿತ್ತಿರಿ. ಎಷ್ಟು ಚಂದವಾಗಿ ಅವರೋಡ ಆ ಶಬ್ದಗಳು ಕೂಡ ಜೋಡಿಸಿದ್ದಾರೆ. ಮತ್ತೆ ಮತ್ತೆ ಹೇಳ್ತಾ ಇರೋಣ ಅಂತ ಅನ್ಸತ್ತೆ. ಹೇಳ್ತಾ ಇರ್ಬೇಕಾದ್ರೆ ಇಷ್ಟು ಚಂದ ಅಂದ್ರೆ ಹಾಡಿದ್ರೆ ಇನ್ನೂ ಚಂದ ಇರತ್ತೆ. ಚಕೋರ ಕುರರಿ ಕ್ರೌಂಚ ತಿತ್ತಿರಿ ಈ ಎಲ್ಲ ಪಕ್ಷಿಗಳು, ಕುರರಿ ಅಂತಂದ್ರೆ ಈ ಆಕಾಶದಲ್ಲಿ ಹಾರಾಡಿ ಕೆಳಗಿರುವಂತ ಪ್ರಾಣಿಗಳನ್ನು ತಗೊಂತೆ, ಹಾಕ್ ಅಂತ ನಾವಂತೇವ ಅದು. ಚಕೋರಿ ಅಂದ್ರೆ ಜೊನ್ನವಕ್ಕಿ ಅಂತಾರೆ.
ಅದು ಬಂದು ಚಂದ್ರನೋಡ ಕಿರಣಗಳಿಂದವೇ ಅದಕ್ಕೆ ಬಂದು ಆನಂದ ಆಗತ್ತೆ, ಅದರಿಂದವೇ ಅದಕ್ಕೆ ಆಹಾರ ಅಂತಾರೆ. ಆ ಕಿರಣದಿಂದವೇ ಆಹಾರವನ್ನು ಸ್ವೀಕಾರ ಮಾಡೋದು ಅದು. ಕೌಂಚ ಅಂತಂದ್ರೆ ಅದು ಒಂದು ಪಕ್ಷಿ ವಿಶೇಷ. ತಿತ್ತಿರಿ ಅಂತಂದ್ರೆ ನಾವು ಪ್ಯಾಟ್ರಿಜ್ ಅಂತ ಅಂತೇವಲ್ಲ, ಒಂದು ಗ್ರೇ ಕಲರ್ ಇರೋದು ಅದು. ಶಕುಂತ ಅಂತಂದ್ರೆ ಬ್ಲೂ ಜೇ. ಈ ಎಲ್ಲ ಇಂಗ್ಲಿಷ್ ವರ್ಡ್ಸ್ ನ ನನಗೆ ಗೊತ್ತು, ಇದು ಕನ್ನಡದಲ್ಲಿ ಆಲ್ರೆಡಿ ಇದೆ. ಯಾರಿಗಾದ್ರೂ ಕನ್ನಡದಲ್ಲಿ ಆ ಶಬ್ದದ ಅರ್ಥ ಗೊತ್ತಿದ್ರೆ ಅವ್ರಿಗೆ ಸುಲಭ, ಇಲ್ಲಾಂದ್ರೆ ಎಲ್ಲಾರ್ಗು ಇದು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸ್ವಲ್ಪ ಗೊತ್ತಾಗತ್ತೆ. ಆಮೇಲೆ ಕಾರಂಡ. ಬಕ್ಕಗಳು ಅಂದ್ರೆ ಈ ಕ್ರೇನ್ಸ್ ಅಂತ, ಬಿಳಿದಾಗಿ ನೀರ್ ಹತ್ರ ಎಲ್ಲ ಓಡಾಡ್ತಾ ಇರ್ತೆ. ಪಾರವತ ಪಾರಿವಾಳ. ಕಳವಂಕ ಅಂತಂದ್ರೆ ನಾವು ಇವಾಗ ಇಲ್ಲಿ ಅಲ್ಲಿ ಓಡಾಡ್ತಾ ಇರೋ ಗುಬ್ಬಿಗಳು. ಚಕ್ರವಾಕಗಳು ಇವೆಲ್ಲ ಬಂದು ಸುಕಲ್ಹೋಚಾರ. ಈ ಹಾಡುಗಳು ಅವುಗಳೆಲ್ಲ ಒಂದೊಂದ್ ತರ ಹಾಡು ಮಾಡ್ತಾ ಇರತ್ತೆ. ಆ ಪಕ್ಷಿ ಚಿಲಿ ಪಿಲಿ ಎನ್ನಲು ಅಂತಾರೆ, ಕಾಗೆ ಕಾಕ ಎನ್ನಲು ಅಂತ ಹಾಡು ಶುರುವಾಗತ್ತೆ ಪುರಂದರದಾಸರು ಉದಯರಾಗದಲ್ಲಿ. ಅಂದ್ರೆ ಆ ಹಾಡೇ ಒಂದು ಚಂದವಾದ ಒಂದು ಸಂಗೀತದ ಹಂಗಿರತ್ತೆ. ಬೆಳಿಗ್ಗೆ ಎದ್ದಾಗ್ಲೇನೆ ಹಾಡು ಈ ಪಕ್ಷಿಗಳೆಲ್ಲ ಹಾಡ್ತಾ ಇರತ್ತೆ ಅಂತಾರೆ. ಭಗವಂತನ ಹೇಳ್ತಾ ಇದ್ದಾನಂತ, ಭಗವಂತ ಹೇಳ್ತಾನ ಅಂದ್ರೆ ಜೀವನ ಎಚ್ಚರಿಸ್ತಾ ಇದ್ದಾನಂತ. ಆ ಎಲ್ಲ ಪಕ್ಷಿಗಳನ್ನ ಸುಕಲ್ಹೋಚಾರವ ಮಾಡುತ್ತ ಇವನು ಆ ಪಕ್ಷಿಗಳ ಹಂಗೆ ಈ ಕೃಷ್ಣನು ಹಾಡ್ತಾ ಇದ್ದ ಅಂತ. ಹೇಗೆ ಕರಿತಾ ಇತ್ತೋ ಆ ಚಕೋರ ಆ ತರವೇ ಇವನು ಕರಿತಾ ಇದ್ದ ಶಬ್ದ ಮಾಡಿ. ಆ ಮಾಡುತ್ತಾ ಪಾಡುತ್ತಾ ಅದನ್ನು ಹಾಡ್ತಾ ಪಾಡ್ತಾ ಆಕಳ ಕಾಯ್ತಾ ಇದ್ದ. ಆಕಳನ್ನು ಕಾಯುವಾಗ ಮಕ್ಕಳು ಆಟ ಆಡ್ತಾ ಈ ತರ ಹಾಡುಗಳನ್ನು ಹಾಡ್ತಾ ಇದ್ರು. ಒಂದೊಂದು ಪಕ್ಷಿ ವಿಶೇಷದೋಡ ಹಾಡೋಡ ಏನು ಉಚ್ಚಾರಣೆ ಮಾಡ್ತೋ ಅದನ್ನ ಚೆನ್ನಾಗಿ ಉಚ್ಚಾರ ಮಾಡ್ತಾ ಇದ್ದ ಅಂದ್ರು. ಸು ಕಲ್ಹೋಚಾರ ಅಂತ ಆ ಏನು ಉಚ್ಚಾರಣೆ ಇದೆಯೋ ಅದನ್ನ ಅಷ್ಟು ಚೆನ್ನಾಗಿ ಅವನು ಉಚ್ಚಾರಣ ಮಾಡ್ತಾ ಇದ್ದ. ಹಾಗೆ ಮಾಡ್ತಾ ಮಾತಾಡ್ತಾ ಆಟಾಡ್ತಾ ಈ ಗೋವಳರ ಜೊತೆಯಲ್ಲಿ ಅವನು ಸುಖ ಗೋವಳರ ನಿಖರಕ್ ಅಕ್ಷಯ ಸುಖವ ನುಣಿಪನು ಅಂತ. ಸಖ ಗೋವಳರ ಅವನು ತನ್ನ ಸಖರಾಗಿರುವಂತ ಗೋವಳರು ಅಂದ್ರೆ ಅವನು ಒಟ್ಟಿಗೆ ಬರ್ತಾ ಇದ್ರು, ಅವನನ್ನೇ ಅನುಸರಿಸ್ತಾ ಇದ್ರು, ಅವನೇನ್ ಆಟವನ್ನು ಆಡಿಸ್ತಾ ಇದ್ನು ಅದನ್ನ ಅವರೆಲ್ಲ ಆಟಾಡ್ತಾ ಇದ್ರು ಅಂತ. ನಿಖರ ಅಂತಂದ್ರೆ ಗುಂಪು, ಅವರೋಡ ಗುಂಪಾಗಿರುವಂತ ಆ ಗೋವಳರಿಗೆಲ್ಲ ಅಕ್ಷಯ ಸುಖವನ್ನು ಅವನು ಉಣಿಸುವ ಅಂತಾರೆ, ಉಣಿಪನು ಅಂತ. ಅವ್ರೇನ್ ಮಾಡಿದ್ರು, ಭಗವಂತನ ಅನುಸರಿಸಿದ್ರು, ಭಗವಂತನ ಜೊತೆಯಲ್ಲೇ ಅವ್ರು ಬಂದು ಆ ಆಟವನ್ನು ಪಾಲ್ಗೊಂಡ್ರು ಅಂತ. ಭಗವಂತನ ಅವ್ರು ಪ್ರೀತಿಸಿದ್ರು. ಅವ್ರು ಹೇಗೆಲ್ಲ ಪ್ರೀತಿಸಿದ್ರು, ಅವರು ಆ ಭಗವಂತನು ಅಂದ್ರೆ ಕೃಷ್ಣನ ಬಂದು ತನ್ನ ಮಡಿಯಲ್ಲಿ ತಲೆ ದಿಂಬಾಗಿ ನನ್ನ ಮಡಿ ಇಟ್ಕೊ ಅಂತಂದ್ರಂತೆ. ಕೆಲವ್ರು ಅಂದ್ರಂತೆ ನಿನ್ನ ಪಾದವನ್ನು ನಾನು ಒತ್ತಲ್ಲ ಅಂತ ಕೇಳಿದ್ರಂತೆ. ಈ ತರ ಅವನ್ನ ಹೆಗಲಲ್ಲಿ ಏರಿಸ್ಕೊಂಡು ತಿರುಗ್ತಾ ಇದ್ರಂತೆ ಕೆಲವರು. ಹಿಂದೆ ಈ ಎಲ್ಲಾ ಇದೆಲ್ಲ ಕೂಡ ಇವಾಗ ನಾವು ನೋಡ್ತಿರುವಂತ ಸೇವೆ ಇದೆ. ಪಾದವನ್ನು ಪ್ರಕ್ಷಾಲನೆ ಮಾಡಿ ಪೂಜೆ ಮಾಡುವಂಥದ್ದು, ಪಾದವನ್ನು ನಾವು ಪೂಜೆ ಮಾಡ್ತೇವೆ. ಪಾದ ಪೂಜೆ ಮಾಡುವಂಥದ್ದು ಅಂತಂದ್ರೆ ಅದಕ್ಕೆ ನಾವು ಹೂವ ಅದಲ್ಲ ಪಾದಂ ಪೂಜೆಯಾಮ್ ಪಾದವು ಪೂಜೆಯಾಮಿ ಅಂತೆಲ್ಲ ಇದೆ. ಆ ಪೂಜೆ ಅಂತಂದ್ರೆ ಆ ಪಾದವನ್ನು ನೆನೆಸ್ತಾ ಕೃತಜ್ಞತಾ ಭಾವ ಇರ್ಬೇಕು. ಅದನ್ನು ಕೂಡ ಇಲ್ಲಿ ದಾಸರು ಹೇಳ್ತಾರೆ, ಏನ್ ಕೃತಜ್ಞತಾ ಭಾವ ಇತ್ತು ಅದೆಲ್ಲ ಹೇಳ್ತಾರೆ. ಅಂದ್ರೆ ಈ ಪಾದದಿಂದ ನಮಗೇನ್ ಪ್ರಯೋಜನ ಆಯ್ತು ಅಂತ, ಜೀವರಿಗೆಲ್ಲ ಏನ್ ಪ್ರಯೋಜನ ಮಾಡಿಸಿದೆ ಆ ಪಾದದಿಂದ, ಆ ನೆನಪನ್ನು ಅವ್ರು ಮಾಡ್ಕೋತಾ ಇದ್ರು. ಇಷ್ಟೆಲ್ಲ ಮಾಡ್ತಾ ಇರುವಂತವ್ರಿಗೆ ಅವನು ಅಕ್ಷಯವಾದ ಸುಖ ಕೊಡದೆ ಏನ್ ಮಾಡ್ತಾನೆ? ಅಕ್ಷಯ ಅಂತಂದ್ರೆ ಏನು? ಕ್ಷಯ ಇಲ್ಲದ್ದು. ಕ್ಷಯ ಇಲ್ಲದ ಸುಖ ಎಲ್ಲಿದೆ? ಮೋಕ್ಷದಲ್ಲಿ ಇದೆ. ಹಾಗಾಗಿ ಈ ನಿಖರವಾಗಿ ಈ ಗೋವಳರ ನಿಖರ ಅಂದ್ರೆ ಈ ಗುಂಪಾಗಿರುವಂತ ಈ ಅವನ ಸಖರಾಗಿರುವಂತ ಈ ಗೋವಳರನ್ನು ಅವನು ಮೋಕ್ಷದಲ್ಲೇ ಕರ್ಕೊಂಡು ಸುಖದಲ್ಲಿ ಇಡೋತಾನ ಅಂತ ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಸುಖವನ್ನು ಉಣಿಪನು ಮೇಘ ಗಂಭೀರ ರವದಿ ದೂರಿದ್ದ ಗೋಗಳ ಕರೆಯುವನು, ಮೃಗಪ ವ್ಯಾಘ್ರ ಗಜಗಳ ಧ್ವನಿಗೆ ದಿಗಿಲು ತೋರುವನು, ಜಗದ ಪ್ರಭು ಮುಕುಂದ ದಣಿದ ಬಗೆಯ ಬಲ್ಲದವ ನಗುತ ಗೋವಳ ಹೆಗಳಲ್ಲಿ ಬಾಹುಗಳ ಹೇರುವನು, ಮೇಘ ಗಂಭೀರ ರವದಿ ದೂರಿದ್ದ ಗೋಗಳ ಕರೆವನು ಅಂತಾರೆ. ಆ ದೂರವಾಗಿ ಗೋಗಳು ಮೇಯಕ್ ಹೋದ್ರೆ ಆ ಮೇಯ್ತಾ ಇರುವಂತ ಗೋಗಳನ್ನು ಮತ್ತೆ ಕರಿಬೇಕಾದ್ರೆ ಅವನು ಮೇಘ ಗಂಭೀರ ರವ. ಮೇಘ ಅಂತ ಅನ್ನುವಂಥದ್ದು ಗಂಭೀರವಾಗಿ ಶಬ್ದ ಮಾಡುತ್ತಲ್ಲ, ಗುಡುಗು ಅಂತ ನಾವೇನು ಶಬ್ದ ಬರುತ್ತೆ ಅಷ್ಟು ಜೋರಾಗಿ ಒಂದು ಶಬ್ದ ಮಾಡುವ. ಆ ಭಗವಂತನ ಕೃಷ್ಣನೋಡ ಈ ಶಬ್ದವನ್ನು ಕೇಳಿದ ಕೂಡ್ಲೆ ಗೋವುಗಳೆಲ್ಲ ವಾಪಸ್ ಬಂದ್ಬಿಡೋದು ಅಂತಾರೆ. ಅಷ್ಟು ಜೋರಾಗಿ ಅವನ್ ಕರಿವ ಅಂದ್ರೆ ಅವನೋಡ ಕರೆ ಅಂತ ಅನ್ನೋದು ಯಾರಿಗ್ ಬರತ್ಯೋ ಅವ್ರು ಮತ್ತೆ ತಪ್ಪಿಸಕ್ ಸಾಧ್ಯವೇ ಇಲ್ಲ ಅಂತಾರೆ. ಯಾರನ್ನ ಬಂದು ಭಗವಂತ ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆಯೋ ಅವ್ರಿಗೆ ಬೇರೆ ಯಾವ್ದು ಕೂಡ ಕಾಣೋದೇ ಇಲ್ಲ, ಆ ಶಬ್ದಕ್ಕೆ ಹಿಂದೆ ಓಡ್ತಾರೆ ಅಂತ. ನಾವು ನೋಡ್ತೇವೆ ಆ ತರ ಜನರು ಇರ್ತಾರೆ, ಅವ್ರಿಗೆ ಎಲ್ಲಿಯಾದ್ರೂ ಕೂಡ ಕೃಷ್ಣನಾಮವೇ ಬೇಕು, ಕೃಷ್ಣನೋಡ ಕೀರ್ತನೆಯೇ ಬೇಕು, ಕೃಷ್ಣನೋಡ ಕಥೆಯೇ ಬೇಕು, ಬೇರೆ ಅವ್ರ ಜೀವನದಲ್ಲಿ ಯಾವುದಕ್ಕೂ ಮುಖ್ಯತ್ವವೇ ಇಲ್ಲ. ಅವ್ರಿಗೆ ಅದೆಲ್ಲ ಒಂದು ಬೇಡ ಅಂತ ಅನ್ಸತ್ತೆ.
ಆತರ ಭಗವಂತನ ಆಕರ್ಷಣೆ ಇವರು ಗೋವುಗಳಿಗೆ ಸಿಕ್ಕಿತು ಅಂತಾರೆ. ಗೋವುಗಳು ಅಂತ ಅನ್ನುವಂಥವ್ರು ಈ ಭಗವಂತನೋಡ ನಾದವನ್ನು ಕೇಳಿ ಕರೆದ. ಇಲ್ಲಿ ದೂರ ಇದ್ದವರು ಅಂತಂದಾಗ ಈ ದಾರಿಯಿಂದ ದೂರ ಇದ್ದವರನ್ನು ಕೂಡ ಕರೆದು ಆ ದಾರಿಯಲ್ಲಿ ನಿಲ್ಸೋವನು ಅವನೇ ತಾನೆ. ಯಾವಾಗ ನಾವು ಅವನನ್ನು ಈ ತರ ಚಿಂತಿಸ್ತಾಯಿ ನಮ್ಮ ಸಜ್ಜನರು ನಮ್ಮ ಜೊತೆಯಲ್ಲಿರುವಂತವ್ರಿಗೆಲ್ಲ ಇಂಥ ಮಾರ್ಗವನ್ನು ಅವನು ಕರುಣಿಸ್ಲಿ ಅಂತ ನಾವು ಆ ಧ್ವನಿ ಅವರಿಗೆ ಕೇಳಲಿ. ಭಗವಂತ ಯಾರು ಇನ್ನು ಆ ಮಾರ್ಗದಲ್ಲಿ ಇಲ್ಲವೋ ಆದ್ರೆ ಸಜ್ಜನರಾಗಿದ್ದಾರ್ಯೋ ಅವರೆಲ್ಲ ಆ ಮಾರ್ಗದಲ್ಲಿ ಬಂದು ಸೇರೋ ಹಂಗೆ ಭಗವಂತ ನೋಡ ಧ್ವನಿ ಕೇಳಿಸ್ಲಿ ಅಂತಾರೆ. ಮೃಗಪ ವ್ಯಾಘ್ರ ಗಜಗಳ ಧ್ವನಿಗೆ ದಿಗಿಲು ತೋರುವನು. ಅದೇ ತರ ಅವನು ಎಷ್ಟು ಜೋರಾಗಿ ಕಿರ್ಚಾಕ್ ಬರುತ್ತೆ ಅವನಿಗೆ ಆ ಗೋಗಳನ್ನ ಕರಿಬೇಕಾದ್ರೆ. ಆದ್ರೆ ಯಾವುದೋ ಒಂದು ಮೃಗ ಶಬ್ದ ಹಾಕಿತು ಅಂದ್ರೆ ಗರ್ಜನೆ ಮಾಡಿತು ಅಂದ್ರೆ ಅಯ್ಯೋ ನನ್ಗೆ ಹೆದರಿಕೆ ಅಂತ ಅನ್ನುವಂತೆ. ಎಲ್ಲ ಮಕ್ಕಳು ಒಟ್ಟಿಗೆ ಓಡಿ ಹೋಗಿ ಒಂದ್ ಕಡೆ ಕೂಡ ಹಾಕೊಳ್ಳೋರ್ಲ ಭಯ ಬಂದ್ರೆ. ಆತರ ಇವನು ದಿಗಿಲು ತೋರುವನು, ಏನೋ ನನ್ ತುಂಬಾ ಭಯವಾಗಿದೆ ಅಂತ ಆ ನಾಟಕ ಲೀಲೆ ಏನೋ ಅಂತ ತೋರುವ. ಅಂದ್ರೆ ಯಾರಿಗೆ ಭಯವನ್ನು ಇನ್ನೊಬ್ರಲ್ಲಿ ಉಂಟು ಮಾಡಕ್ ಸಾಮರ್ಥ್ಯ ಇದೆಯೋ ಭಯಕ್ರಿದ್ ಭಯಹಾರಿ ಅವನು. ಆದ್ರೆ ಅವನೇ ಬಂದು ನನಗ್ ಭಯ ಆಗಿದೆ ಅಂತ ಅನ್ನೋ ತರ ಒಂದು ಲೀಲೆಯನ್ನು ತೋರುವ ಜಗದ ಪ್ರಭು ಅವನು. ಅಂದ್ರೆ ಈ ಗರ್ಜನ ಮಾಡಿದ್ದರು ಯಾರು, ಒಂದು ಗಜ ಮಾಡಿತು, ಒಂದು ವ್ಯಾಘ್ರ ಮಾಡಿತು, ಮಾಡಿದ್ರೆ ಕೂಡ ಆ ಮಾಡಿರೋಂಥವ್ರು ಒಳಗಿದ್ದು ತಾನೆ ಇವನು ಮಾಡಿಸ್ದ ಜಗದ ಪ್ರಭು ಇವನು. ಯಾರು ಒಂದು ಅಂತಾರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡ್ಲಾರ್ದು ಭಗವಂತನ ಇಚ್ಛೆ ಇಲ್ದೇನೆ. ಈ ಒಂದು ವ್ಯಾಘ್ರ ಒಂದು ಶಬ್ದ ಮಾಡಿತು ಅಂದ್ರೆ ಕೂಡ ಅದು ಇವನೊಳಗಿದ್ದು ಇವನೇ ತಾನ ಅದನ್ನ ಮಾಡಿಸ್ತಾನ ಪ್ರಭುವಾಗಿ. ಆ ಪ್ರಭುವೇ ಮುಕುಂದ ಅಂತಂದ್ರು. ಮುಕುಂದ ಅಂತಂದ್ರೆ ಮೋಕ್ಷವನ್ನು ಕೊಡುವವ, ಎಲ್ಲರೊಳ ಭಯವನ್ನು ಪರಿಹಾರ ಮಾಡುವಂತನರ್ಥ. ಮುಕುಂದ ಅಂದ್ರೆ ಏನು? ಮೋಕ್ಷ ಕೊಡುವ. ಎಲ್ಲಿಂದ ಮೋಕ್ಷ ಕೊಡುವ? ಏನಿಂದ ಮೋಕ್ಷ ನಮಗೆ ಬೇಕಾಗಿದೆ ಇವಾಗ ಅಂದ್ರೆ, ನಮಗೆ ಈ ಹುಟ್ಟು ಸಾವುಗಳಿಂದ ಮೋಕ್ಷ ಬೇಕಾಗಿದೆ. ಇವಾಗ ಯಾರೋ ಹುಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಯಾವಾಗ ಬಂದು ಹುಟ್ಟಿರೋವರೆಗೂ ನಮ್ಗೆ ಸರಿ ಅಂತ ಅನ್ಸತ್ತೆ. ಆದ್ರೆ ಸಾಯೋ ಕಾಲ ಬಂತು ಅಂದ್ರೆ ಯಾರಿಗೂ ಸರಿ ಅಂತ ಅನ್ಸಲ್ಲ. ಯಾಕಂದ್ರೆ ಸಾವು ಅಂತ ಅನ್ನೋದು ಭಯಂಕರವಾಗಿದೆ. ಏನೋ ಒಂದು ಸಾವು ಬರ್ತೆ ಅಂತ ಅನ್ನುವಂಥದ್ ಯಾರಿಗಾದ್ರೂ ನೀವು ಹೇಳ್ಬಿಟ್ರೆ ಅವ್ರಿಗೆ ಆ ಇಡೀ ಜೀವನವೇ ಹಾಳಾಯ್ತು. ಇನ್ನು ಎಷ್ಟು ದಿವಸ ಬದುಕೋದ್ರೆ ಕೂಡ ಅವ್ರಿಗೆ ಭಯದಲ್ಲೇ ಅವರು ಸಾಯ್ತಾ ಇರ್ತಾರೆ. ಅಂದ್ರೆ ಆ ಭಯ ಅಂತ ಅನ್ನೋದು ಅದ್ ಸತ್ಯವಾಗಿ ಇದೆ. ಅದು ನಾವು ಅದನ್ನ ಬಂದು ನೀವು ಇಟ್ಕೋಬೇಡಿ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಏನ್ ಹೇಳ್ತಾರೆ, ಭಯ ಅಂತ ಅನ್ನೋದು ಬೇಡ. ಯಾಕಂದ್ರೆ ನಿಂಗೆ ಹೆಂಗು ಸಾವು ಅಂತ ಅನ್ನೋದು ನೀ ಹೇಳ್ತೀಯೋ ಇಲ್ತಿಯೋ ಬರ್ತೆ ಬಂದೇ ಬರತ್ತೆ. ಇದೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ಯಾರು ಬಂದು ಈ ಸಾವು ಮತ್ತೆ ಹುಟ್ಟು ಇದನ್ನು ಬಿಡಿಸೋಂತವನೇ ಅವನ್ ಮುಕುಂದ. ಆ ಸಾವು ಹುಟ್ಟು ಅಂತ ಅನ್ನೋಂಥದ್ದು ಭಯವನ್ನು ಬಿಡಿಸೋಂತವನೇ ಮುಕುಂದ. ಅವನು ಭಯ ತೋರಿದ ಅಂತ. ಅವನು ಪ್ರಭುವಾಗಿದ್ದಾನ, ಅವನು ಮುಕುಂದನಾಗಿದ್ದಾನ, ಈ ತರ ಅವನು ದಣಿದ ಅಂದ್ರು. ದಣಿದ ಅಂದ್ರೆ ಏನು? ಚೆನ್ನಾಗಿ ಆಟ ಆಡಿದ್ಮೇಲೆ ಮಕ್ಕಳು ದಣಿತಾರಲ್ವಾ, ಇನ್ನು ಸಾಕು ಇವತ್ತಿಗೆ ಆಟ ಅಂತ ಕೂತ್ಕೊಂಡ್ಬಿಡ್ತಾರೆ. ಆತರ ಇವನು ದಣಿದ ಅಂತಾರೆ. ದಣಿದ ಬಗೆಯ ಬಲ್ಲದವ ಬಲ್ಲದ ನಗುತ ಗೋವಳರ್ ಹೆಗಲ್ನಲ್ಲಿ ಬಾಹುಗಳನ್ನ ಹೇರುವನು. ಅವನು ಮಕ್ಕಳು ಬೇರೆ ಎಲ್ಲ ಮಕ್ಕಳ ಜೊತೆಯಲ್ಲಿ ಸಾಕು ಇವಾಗ ಮನೆಗೆ ಹೋಗೋಣ ಅಂತ ನಾವು ಒಬ್ರು ಹೆಗಲ್ ಮೇಲೆ ಸಕ್ಕರ್ ಹೆಗಲ್ ಮೇಲೆ ಕೈಯನ್ನು ಇಟ್ಟು ನಡೀತಾರಲ್ವಾ, ಆತರ ಇವನು ಹೋಗಾಣ್ರು ಬಂಡ್ರಿ ಅಂತಂದು ಕರ್ಕೊಂಡು ಅವ್ರೆಲ್ಲರ ಕೈ ಹೆಗಲ್ನ ಅವರೋಡ ತೋಲ್ ಮೇಲೆ ಹೇರ್ಕೊಂಡು ಅವನು ನಡೀತಾ ಇದ್ದ. ಯಾವ್ದೋ ಒಂದ್ ಸಾಮಾನ್ಯ ಮನುಷ್ಯ ಅಂತಾರ. ಆದ್ರೆ ಇವನ್ ಯಾರು ಅಂದ್ರೆ ಜಗತ್ ಪ್ರಭು ಇವನು. ಇವನು ಮುಕುಂದ ಅಂತಂದು ಸಕರ ತೊಡೆಯ ತೆಲೆಗಿಂಬಿನಲ್ಲಿ ಮುಖವನ್ನೇ ಇಡುವ ಬಕುತ ವತ್ಸಲ ನಿದ್ರೆಯ ಮಾಡುವ ಸುಖದಿ ತರಮೂಲ ಸುಖ ಸಮುದ್ರ ನಿದ್ರಾ ಮುದ್ರ ಸುಖಲೋ ಸುಖಲೆ ತೋರಿದ ಆಕಳ ಕಾಯ್ವರ ಕೈಯಿಂದ ಅಂಗ್ರಿ ಕಮಲಗಳ ಒತ್ತಿಸಿದನು ಒತ್ತಿಸಿದ ಸಕರ ತೊಡೆಯ ತಲೆಗಿಂಬು. ಸಕರು ಅಂತ ಅನ್ನುವಂಥವ್ರು ಇನ್ನೊಂದು ದಿವಸ ಮಧ್ಯಾಹ್ನ ಹೊತ್ತಲ್ಲಿ ಸಕರ ಜೊತೆಯಲ್ಲಿ ಅವನು ಆ ಸ್ವಲ್ಪ ಹೊತ್ತು ಎಲ್ಲ ತಿಂಡಿ ಎಲ್ಲ ತಿಂದ ಮೇಲೆ ಆ ತರು ಮೂಲದಲ್ಲಿ ದೊಡ್ಡದಾದ ವೃಕ್ಷದ ಮೂಲದಲ್ಲಿ ಕೂತ್ಕೊಂಡು ಆರಾಮವಾಗಿ ಅವರೋಡ ತೊಡೆ ಮೇಲೆ ಇವನು ತಲೆಯನ್ನು ಇಟ್ಟು ಮಲಗಿಬಿಟ್ಟ, ಸುಸ್ತಾಗಿದೆ ನನ್ಗೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಅಂತ. ಅವನ್ ಯಾರು ಅಂದ್ರೆ ಭಕ್ತವತ್ಸಲ ಅಂತಂದ್ರು. ಭಕ್ತವತ್ಸಲ ನಿದ್ರೆಯ ಮಾಡುವ ಸಖದಿ ತರುಮೂಲ ಸುಖದಿ. ಅವನು ಸುಖದಿಂದ ನಿದ್ರೆ ಮಾಡೋ ಹಂಗೆ ಮಲಗಿಬಿಟ್ಟ ಅಂತ. ಯಾಕೆಂದ್ರೆ ಇವನು ಭಕ್ತವತ್ಸಲ ಅಂತಾರೆ. ಈ ಗೋವಳರೆಲ್ಲ ಕೂಡ ಯಾರ ಅವ್ರುಗಳೆಲ್ಲ, ಅವರೆಲ್ಲ ಬಂದು ಭಗವಂತ ನೋಡ ಪ್ರೀತಿಯ ಭಕ್ತರೇ. ಆ ಭಕ್ತರು ಬಂದು ಅವನ ಹತ್ರ ಸೇವೆಗಾಗಿ ಇಲ್ಲಿ ಬಂದಿದ್ದಾರೆ. ನಾವು ಬಂದು ಇಲ್ಲಿ ನಿಮ್ ಜೊತೆಯಲ್ಲಿ ಹುಟ್ಟಬೇಕು, ನಿನ್ನ ಸೇವೆಯಲ್ಲಿ ನಾವಿರ್ಬೇಕು ಅಂತ ಪ್ರಾರ್ಥನೆ ಮಾಡಿದವ್ರಿಗೆ ಅವನು ಸೇವಾ ಭಾಗ್ಯವನ್ನು ಕೊಟ್ಟ ಅಂತಾರೆ. ಭಕ್ತವತ್ಸಲ ಅವನು ನೀನ್ ಮಡಿ, ಅವನಿಗೆ ಯಾರು ಮಡಿಬೇಕು? ಅವನಿಗೆ ಯಾರು ಮಡಿಲು ಬೇಡ, ಅವನಿಗೆ ಸುಸ್ತು ಆಗಲ್ಲ. ಆದ್ರೆ ಕೂಡ ಅವ್ರ ಮಡಿಯಲ್ಲಿ ಮಲ್ಕೊಂಡು ಅಂತ ಸುಖವಾಗಿದೆ ನಿನ್ ಮಡಿ ಅಂತ ಹೇಳ್ತಾ ಇದ್ದಂತೆ. ಎಷ್ಟು ಚೆನ್ನಾಗಿ ನಂಗೆ ಆರಾಮ ಆಗಿದೆ ಅಂತ
ಮಾಡುವ ಸುಖದಿ ನಿದ್ರೆಯೇನೆ ಮಾಡುವ ಅಷ್ಟು. ಯಾವಾಗ ನಮಗೆ ಒಳ್ಳೆ ಆರಾಮವಾದ ಜಾಗ ಸಿಕ್ಕಿದ್ರೆ, ತಂಪಾಗಿರುವಂತ ಜಾಗ ಸಿಕ್ಕಿದ್ರೆ, ಮಧ್ಯಾಹ್ನ ಕಾಲದಲ್ಲಿ ಒಳ್ಳೆ ದಿಂಬು ಸಿಕ್ಬಿಟ್ರೆ ನಿದ್ದೆ ಮಾಡ್ಬಿಡ ಅಂತ ಅನ್ಸತ್ತೆ. ಆ ತರ ಅವನು ಸುಖದಲ್ಲಿ ನಿದ್ದೆ ಮಾಡಿದ ಅಂತಾರೆ. ತರುಮುದಲ್ಲಿ ಸುಖದ ಅವನೇನು ಸುಖ ಸಮುದ್ರ. ಸುಖ ಸಮುದ್ರನಿಗೆ ಒಂದ್ ನಿದ್ರೆ ಮಾಡಿ ಸುಖ ಬರ್ಬೇಕಾ? ಸಮುದ್ರ ಅಂತಂದ್ರೆ ಅದ್ ಕಮ್ಮಿ ಶಬ್ದ. ಭಗವಂತ ನೋಡ ಸುಖಕ್ಕೆ ನಾವು ಹೇಳೋದಕ್ಕೆ ಸಮುದ್ರ ಅಂತ ಅನ್ನುವಂಥದ್ದು ಏನು, ಅದಕ್ಕೆ ಒಂದು ಮಿತಿ ಇದೆ. ಆದ್ರೆ ಭಗವಂತಂದೇನು, ಅವನಿಗೆ ಏನು ಒಂದು ಮಿತಿ ಇಲ್ಲದ ಒಂದು ಪೂರ್ಣವಾದ ಸುಖ ಇದೆ. ಅವ ಸುಖ ಸಮುದ್ರನಾಗಿರುವಂತ ಭಗವಂತ ನಿದ್ರಾ ಮುದ್ರೆಯನ್ನು ತೋರಿಸಿಕೊಂಡ ಅಂದ್ರು. ನಿದ್ರೆ ಮಾಡಿದ ಹಂಗೆ ಕಾಣಿಸಿಕೊಂಡ ಅವನು ಈ ಸುಕಲೆ ತೋರಿದನು. ಇದು ಅವನೋಡ ಒಂದೇ ಒಂದು ಕಲೆಯ ಆಯ್ತು ಅಂತಂದ್ರು. ಅವನು ಎಷ್ಟೆಷ್ಟೋ ರೀತಿಯಲ್ಲಿ ಅವನೋಡ ಲೀಲೆಗಳನ್ನು ತೋರ್ತಾನ. ನಿದ್ರೆ ಅಂತ ಅನ್ನುವಂಥದ್ದು ಅವನೊಂದ್ ಲೀಲೆ ಅಂತ ತೋರಿಸ್ಕೊಳ್ತಾ ಇದ್ದಾನ ಇವನು. ಯಾಕೆಂದ್ರೆ ಇವರು ಈ ಭಕ್ತವತ್ಸಲನಾಗಿ ಅವನಿದ್ದಾನಂತ. ಒಂದು ಭಕ್ತವತ್ಸಲ ಅಂತಂದ್ರೆ ಅಲ್ಲಿ ಬಂದ ಭಕ್ತರಿಗೆ ಅವನು ಆನಂದ ಕೊಟ್ಟ. ಈ ತರ ಕೃಷ್ಣ ನನ್ನ ಮಡಿಲಲ್ಲಿ ಮಲ್ಕೊಂಡ ಅಂತಂದಾಗ ನೀವು ಕೃಷ್ಣನ್ನ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಖುಷಿ ಆಗ್ತದೆ. ಕೃಷ್ಣನ್ ಬಗ್ಗೆ ಚಿಂತಿಸಿದ್ರೆ ಖುಷಿ ಆಗ್ಬೇಕಾದ್ರೆ ಕೃಷ್ಣನ್ನವೇ ತನ್ನ ಮಡಿಲಲ್ಲಿ ಮಲಗಿಸುವಂತ ಒಂದು ಭಾಗ್ಯ ಅವ್ರಿಗೆ ಕೊಟ್ಟಿದ್ದಾನಲ್ಲ. ಅವ್ರೆಂತ ಸುಖಿಗಳಾಗಿರ್ಬೇಕು, ಅವರು ಆ ವಾತ್ಸಲ್ಯದಿಂದ ಅವನ ಪೂಜಿಸದಿಂದ ಅವ್ರಿಗೆ ಸಿಕ್ಕಿತು. ಇವಾಗ ಯಾರು ಅದನ್ನ ಚಿಂತಿಸ್ತಾರೋ ಅವರು ಭಕ್ತರೇ ತಾನೆ. ಆ ಭಕ್ತರಿಗೆ ಕೂಡ ಅವನು ಆನಂದ ಕೊಡ್ತಾನ ಅಂದ್ರು. ಯಾರು ಭಗವಂತನ್ಗೆ ಸುಖ ನಿದ್ರೆಯನ್ನು ಹೇಳಿ ಹಾಡ್ತಾರ್ಯೋ ಅವರಿಗೆ ಸುಖ ನಿದ್ರೆಯನ್ನು ಅವನು ಕೊಡ್ತಾನ. ಅವನು ಭಕ್ತವತ್ಸಲ ಅಂತಾರೆ. ಸುಖ ನಿದ್ರೆ ಬೇಕೇ ಬೇಕು ಜನರಿಗೆ. ಯಾವಾಗ ನಿದ್ರೆ ಮಾಡಿಲ್ವೋ ಅವರಿಗೆ ಬಂದು ಜೀವನ ಇಡೀಗಲ್ಲಿ ತುಂಬಾ ಕಷ್ಟ. ಡಿಪ್ರೆಷನ್ಗೆ ನಿದ್ರೆಯ ಕಾರಣ, ನಿದ್ರೆ ಇಲ್ಲದೆ ಇರೋದೇ ಕಾರಣ. ಮನಸ್ಸು ಅಂತ ಅನ್ನೋದು ವ್ಯಗ್ರ ಆಗ್ಬಿಡತ್ತೆ. ಆದ್ರೆ ನಿದ್ರೆ ಅಂತ ಅನ್ನೋಂಥದ್ನ ಕೊಟ್ಟು ಸುಖವಾಗಿ ಜೀವನನ್ನ ಸಾಗಿಸ್ತಾನ. ಅವಾಗ ಬೆಳಿಗ್ಗೆ ಎದ್ದು ಕೂಡ್ಲೆ ದೇವರೋಡ ಧ್ಯಾನಾದಿಗಳು ಮಾಡೋದಕ್ಕೆ ಕೂಡ ನಮಗೆ ಅನುಕೂಲವನ್ನು ಮಾಡಿ ಕೊಡ್ತಾನ. ಅಂತ ನಿದ್ರೆಯನ್ನು ಬಂದು ಅದಕ್ಕೆ ತೊಟ್ಟಲ್ ತೂಗೋದು ಭಗವಂತನ್ಗೆ. ನಿದ್ರೆಯೇ ಇಲ್ದೆ ಇರೋಂಥವನಿಗೆ ಯಾಕೆ ತೊಟ್ಟಲ್ ಬೇಕು? ನಿತ್ಯವೂ ಎಲ್ಲಾ ಅಷ್ಟಮಠ ಸ್ವಾಮಿಗಳು ಕೂಡ ತೊಟ್ಟಿಲು ಅಂತ ಅನ್ನುವಂತ ಒಂದು ಉತ್ಸವವನ್ನು ನಡೆಸ್ತಾರೆ. ಯಾಕಂದ್ರೆ ಜೀವವೇ ಆ ಜೀವನದಲ್ಲಿ ಇರುವಂತ ಎಲ್ಲಾ ಜನರಿಗೆ ಬೇಕದು. ಏನ್ ನಮಗ್ ಬೇಕೋ ಅದನ್ನವೇ ಅವನಿಗೆ ಉತ್ಸವ ಮಾಡಿಬಿಡೋದು. ಅವನ್ ಮಾಡಿದ್ರೆ ಅವನ್ ಬಂದು ಏನಂತ ನಾನು ನೆನ್ಪ್ ಮಾಡ್ಕೋತಾರೆ, ನೀನ್ ನನ್ನನ್ನು ನಿದ್ರೆ ಮಾಡಿಸಿ ಇಷ್ಟು ಬೆಳೆಸಿದ್ದಿ ನಮ್ಮನ್ನು, ಇಷ್ಟು ಅನುಗ್ರಹ ನನ್ ಮೇಲೆ ಮಾಡಿದ್ದಿ ಅಂತ ಆಲೋಚನೆಯಿಂದ ಅವನಿಗೆ ಅದನ್ನ ಸಿಂಬಾಲಿಕ್ ಆಗಿ ನಾವು ಮಾಡ್ತೇವೆ. ಆಕಳ ಕಾಯುವರ ಕೈಯಿಂದ ಅಂಗ್ರಿಗಳ ಒತ್ತಿಸಿಕೊಂಡಂತೆ. ಆ ಆಕಳ ಕಾಯುವರ ಗೊಲ್ಲರಿದ್ದಾರಲ್ಲ, ಬ್ರಹ್ಮಾದಿ ದೇವತೆಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡುವಂತ ಭಗವಂತ ತನ್ನ ಪಾದವನ್ನು ಅವರೋಡ ಕೈಯಿಂದ ಒತ್ತಿಸಿಕೊಂಡ ಅಂತಂದ್ರು. ಎಷ್ಟು ಅವನೋಡ ಭಕ್ತ ವಾತ್ಸಲ್ಯ ಇದೆ ಅಂತ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾರೆ. ಆಮೇಲೆ ಈ ಪಾದ ಎಂತ ಪಾದ ಗೊತ್ತಾ? ಈ ಗೋವಳರಿಗೆ ಸಿಕ್ಕಿದಲ್ಲ ಇದು ಎಂತ ಪಾದ ಅಂದ್ರೆ, ಲಕ್ಷ್ಮಿ ಭಜಿಪ ಪಾದ ಚತುರ್ಮುಖ ನರ್ಚಿಪ ಪಾದ ಲೋಕಗಳಲೆದ ಪಾದ ಗಂಗೆಯ ಪ್ರಕಟಿಸಿದ ಪಾದ ಮುಕುತ ವ್ಯಕುತ ಪಾದ ಕಾಳಿಂಗ ಬಕುತೋದ್ಧಾರ ಪಾದ ಶಕಟ ನೊದ್ದ ಪಾದ ಗೋವಳ ಸಕರೊತ್ತುವ ಪಾದ. ಗೋವಳ ಸಕರ್ ಒತ್ತುವ ಪಾದವೇ ತಾನದು. ಅಲ್ಲಿ ಆ ಲೀಲೆಯಲ್ಲಿ ಅವನು ಗೋವಳಿಂದ ಪಾದವನ್ನು ಒತ್ತಿಸಿಕೊಂಡ. ಎಂತ ಪಾದ ಅದು ಗೊತ್ತಾ? ಲಕ್ಷ್ಮಿ ಬಂದು ಸದಾ ಸರ್ವದಾ ಕೂಡ ಆ ಪಾದವನ್ನು ಒತ್ತುತ್ತಲ್ಲ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಅಂತಂದ್ರು. ಜಗನ್ನಾಥ ದಾಸ ಸ್ಟಾರ್ಟ್ ಮಾಡುವಾಗ್ಲೆ ಅವನ್ ಚರಣ ಹೇಗೆ ಅಂದ್ರೆ ಚಾರುವಾಗಿದೆ. ಚಾರು ಅಂದ್ರೆ ಮಂಗಳಕರವಾಗಿರುವಂತ ಚರಣ. ಮಂಗಳಕರವಾಗಿರುವಂತ ಚರಣವನ್ನು ಶ್ರೀ ರಮಣಿ ಒಡ ಕರ ಕಮಲಗಳು, ಕರ ಅಂದ್ರೆ ಕೈ, ಕಮಲ ಅಂದ್ರೆ ಪದ್ಮದಾಂಗಿರುವಂತ ಮೃದುವಾಗಿರುವಂತ ಕೈಗಳಿಂದ. ಅಂದ್ರೆ ಮೃದುತ್ವ ಅಂತ ಅನ್ನುವಂತ ಪರಿಚಯ ನಮಗಿಲ್ಲ ಲೋಕದಲ್ಲಿ. ಹೂವು ಮೃದು ಅಂತೇವು, ಆದ್ರೆ ಲಕ್ಷ್ಮಿಯೋಡ ಕೈ ಅಂತಂದ್ರೆ ಅದಕ್ಕೆ ನಾವು ಆಲೋಚನೆ ಮಾಡಕ್ ಆಗದೇ ಇರುವಂತ ಮೃದುತ್ವ ಇರತ್ತೆ. ಅಂತ ಮೃದುವಾಗಿರುವಂತ ಕೈಯಿಂದ ಅವಳು ಭಗವಂತನ ಸೇವೆ ಮಾಡ್ತಾ ಇದ್ದಾಳೆ. ಅಂತ ಪಾದ ಇದು. ಚತುರ್ಮುಖ ನರ್ಚಿಪ ಪಾದ, ಸದಾಕಾಲವೂ ಕೂಡ ಚತುರ್ಮುಖನಿಗೆ ಬಂದು ಅರ್ಚನೆ ಸ್ತೋತ್ರ ಇಂತ ಭಾಗ್ಯ ಅವನಿಗಿದೆ. ಜಿನಂತೆ ಪುಂಡರಿ ಕಾಕ್ಷಂ ಪೂರ್ಣ ಷಾಡ್ಗುಣ್ಯ ವಿಗ್ರಹಂ ಅಂತ ಹಾಡ್ತಾ ಅರ್ಚನೆ ಮಾಡ್ತಾ ಇದ್ದಾರೆ ಅವರು. ಲೋಕಗಳಲ್ಲದ ಪಾದ, ಇಡೀ ಎಲ್ಲ ಲೋಕಗಳನ್ನು ವಾಮನ ರೂಪದಲ್ಲಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ನಿಂತ ಅಂತ ಪಾದ ಇದು. ತ್ರಿವಿಕ್ರಮನಾಗಿ ಈ ಬ್ರಹ್ಮಾಂಡದ ಕರ್ಪರವನ್ನು ತಾಗಿಸಿ ಅಲ್ಲಿಂದ ಹೊರಗಿದ್ದ ಬ್ರಹ್ಮ ಪೂಜೆ ಮಾಡಿದಾಗ ಗಂಗೆಯಾಗಿ ಹರಿದು ಬಂದ್ಲು ನೀರು. ಆ ಗಂಗೆಯ ಪ್ರಕಟಿಸಿದ ಪಾದ ಅಂತಂದು. ಮುಕುತ ವ್ಯಕ್ತ ಪಾದ, ಮುಕುತರಿಗೆ ಮಾತ್ರ ವ್ಯಕ್ತವಾಗಿರುವಂತ ಪಾದ. ನಮಗ್ ವ್ಯಕ್ತ ಇಲ್ಲ. ನಾವಿವಾಗ ಎಷ್ಟು ಹುಡುಕಿದ್ರು ಕೂಡ ನಾವು ರಂಗೋಲಿ ಹಾಕಿ ಕೃಷ್ಣನ ಪಾದವನ್ನು ಬರಿಬೋದು, ಇಲ್ಲ ಒಂದು ಚಿತ್ರದಲ್ಲಿ ಕೃಷ್ಣನ್ ಪಾದವನ್ನು ನೋಡ್ಬೋದು. ನಿಜವಾಗಿಯೂ ಕೃಷ್ಣನ್ ಪಾದ ನಮಗ್ ಸಿಕ್ಕತ್ತಾ?
ಮುಕ್ತಿಯಲ್ಲಿ ಸಿಕ್ಕೋದು ಅಂತಾರೆ. ಮುಕ್ತರಿಗೆ ಸಿಕ್ಕುವಂತ ಪಾದ ಇವಾಗ ಗೋವಳರಿಗೆ ಸಿಕ್ಬಿಟ್ಟಿದೆ, ಅಲ್ಲೇವೇ ಸಿಕ್ಕಿದೆ, ಈ ಭೂಮಿಯೊಳಗೆ ಸಿಕ್ಕಿದೆ ಅಂತಾರೆ. ಕಾಳಿಂಗ ಭಕುತೋದ್ಧರ ಪಾದ, ಮುಂದೆ ಅವನು ಕಾಳಿಂಗ ಮರ್ದನ ಮಾಡಿ ಆ ಭಕ್ತನ್ನ ಕೂಡ ಅವನು ಉದ್ಧಾರ ಮಾಡಿದ, ಅವನೋಡ ಅಹಂಕಾರವನ್ನು ಪರಿಹಾರ ಮಾಡಿ ಅವನಿಗೆ ಒಳ್ಳೆ ಮಾರ್ಗವನ್ನು ತೋರಿದ. ಶಕಟವನ್ನು ಒದ್ದ ಪಾದ, ಆಲ್ರೆಡಿ ಆಗಿರುವಂತ ಲೀಲೆ ಅದು, ಶಕಟವನ್ನ ಸಂಹಾರ ಮಾಡಿದ ಪಾದದಿಂದ ಒದ್ದು ಆ ಪಾದ ಗೋವಳ ಸಕರಿಂದ ಅವನು ಒತ್ತಿಸಿಕೊಂಡ ಅಂತಂದ್ರು. ಪೂಜೆಯನ್ನು ಸ್ವೀಕಾರ ಮಾಡಿದ ಅವನು. ಕುಣಿದು ಕುಣಿದು ದಣಿದು ನಡೆದು ತನುವು ಬೆವರಿದ, ವನಜನಯನ ಪಣಿ ಶಯನನು ಮಣಿದು ಮಲಗಿದ, ತನಯರೊಡನೆ ಯುದ್ಧದಿ ಗಾನದಿ ಶಾಂತನು ಧನುಜ ಮತನ ಪುಣ್ಯ ಕಥನ ಸುನಿದ್ರೆ ಅಂತನು. ಅವನು ಕುಣಿದು ಕುಣಿದು ದಣಿದ, ಎಲ್ಲ ಗೋವಳರ ಜೊತೆ ಸೇರ್ಕೊಂಡು ಆಟ ಆಡಿ ಕುಣಿದು ಕುಣಿದು ದಣಿದ, ಆಮೇಲೆ ನಡೆದು ನಡೆದು ತನುವು ಬೆವರಿತು ಅಂತಾರೆ. ತನುವು ಬೆವರೋದಕ್ಕೆ ಹೇಗ್ ಸಾಧ್ಯ? ಕೃಷ್ಣನೋಡ ತನುವು ಅಂತಂದ್ರೆ ಅದು ಬಂದು ಜ್ಞಾನಾನಂದಮಯವಾಗಿರುವಂಥದ್ದು. ಈ ದೇಹವಾಂಗ ಜನರಿಗೆ ಇರುವಂತ ದೇಹಗಳು ಹೇಗಿದೆ, ಪಾಂಚಭೌತಿಕವಾಗಿ ಇರುವಂತ ದೇಹ, ಅದರಲ್ಲಿ ಬಂದು ಬಿಸಿ ತಂಪು ಇಂತಹದಕ್ಕಿಂತ ಇದರಿಂದ ನಮಗ್ ಬಂದು ವಿಕಾರ ಆಗತ್ತೆ ದೇಹಗಳು. ಬಿಸಿ ಆಯ್ತು ಅಂತಂದ್ರೆ, ತುಂಬಾ ಬಿಸಿ ಆಯ್ತು ಅಂದ್ರೆ ಬೆವರತ್ತೆ. ಯಾಕೆಂದ್ರೆ ನಮ್ಮ ದೇಹಕ್ಕೆ ಒಂದು ಟೆಂಪರೇಚರ್ ಇರ್ಬೇಕು, ಆ ಟೆಂಪರೇಚರ್ಗಿಂತ ಹೆಚ್ಚು ಆಗ್ಬಾರ್ದು. ಅದರಿಂದ ದೇಹವನ್ನು ತಂಪ್ ಮಾಡೋಕೆ ಭಗವಂತ ಈ ಎವಾಪರೇಷನ್ ಅಂತ ಅನ್ನೋದನ್ನ ಇಟ್ಟಿದ್ದಾನ. ಎವಾಪರೇಷನ್ ಅಂದ್ರೆ ಏನು? ಅದು ಕೂಲಿಂಗ್ ಎಫೆಕ್ಟ್ ಕೊಡತ್ತೆ. ಸೊ ನಮ್ಮ ದೇಹದಿಂದ ಇರೋಂತ ಬಿಸಿಯಿಂದ ಏನು ನೀರಿದೆಯೋ ಅದು ಹೊರಗೆ ಬರತ್ತೆ ಸ್ಕಿನ್ ಮೂಲ್ಯವಾಗಿ. ಅವಾಗ ಇಡೀ ದೇಹಕ್ಕೆ ಒಂದು ತಂಪಾದ ಒಂದು ನೆಲೆ ಸಿಕ್ಕತ್ತೆ. ಅದರಿಂದ ಬಿಸಿಯಿಂದ ತಂಪು ಬರತ್ತೆ. ಬೆವರು ಅಂತ ಅನ್ನೋದು ಅದಕ್ಕೆ ಬಿಸಿ ಆಯ್ತು ಅಂತಂದಾಗ ತಂಪಿಗೋಸ್ಕರ ಅದಿದೆ. ಭಗವಂತನಿಗೆ ವಿಕಾರವೇ ಇಲ್ಲವೇ, ಅವಿಕಾರ್ಯೋಯಂ ಹಂಗೆ ಅಂತ ಹೇಳ್ತಾರೆ. ಅವನ ಎಲ್ಲಿ ಅವನಿಗೆ ವಿಕಾರ ಇದೆ? ಅವನಿಗೆ ವಿಕಾರವೇ ಇಲ್ಲ. ಮತ್ತೆ ಯಾಕೆ ಅವ್ರು ಹೇಳಿದ್ರು ಅಂತ ಅದಕ್ಕೆ ತಾನೇ ಇಲ್ಲಿ ಹೇಳುವಂಥದ್ದು. ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತಂದ, ನಂದು ಬಂದು ಜನ್ಮವನು ಕರ್ಮವನು ದಿವ್ಯ ಅಂತ. ದಿವ್ಯ ಅಂದ್ರೆ ಏನು? ದೈವಿ ಸಂಬಂಧ. ದೇವಿ ಅಂತಂದ್ರೆ ಏನು ಅಂದ್ರೆ ದೇವ ಅಂದ್ರೆ ದಿವು ಕ್ರೀಡಾಯಾಮ್ ಅಂತಂದ. ನಾನ್ ಮಾಡೋದೆಲ್ಲವೇ ಒಂದು ಕ್ರೀಡೆಗಾಗಿ. ನಿದ್ರೆ ಬೇಕು ಅಂತವೇ ನನ್ಗಿಲ್ಲ, ನಿದ್ರೆ ಮಾಡುವೆ. ಹಸುವೆ ಇಲ್ಲ, ಆದ್ರೆ ಹಸುವಿದೆಂದಾನೆ ನನ್ ಕಾಲ್ ಕೊಡು ಅಂತ ಹೇಳುವೆ. ಇದೆಲ್ಲ ಅವನೋಡ ಕ್ರೀಡೆ ಅಂತಂದ್ರು. ಈ ಕ್ರೀಡೆ ಯಾಕೆ ಮಾಡಿದ ಅಂತ ಅನ್ನೋಂಥದ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ಕೊಂಡ್ರೆ ಅವರು ಜನರಿಗಾಗಿ ಮಾಡಿದ ಅಂತಂದ್ರು. ಯಾಕೆ ಯಾರು ಕೇಳ್ಕೊಂಡ್ರೋ, ನೀನ್ ನನ್ನ ಕೈಯಿಂದ ಊಟ ಮಾಡ್ಬೇಕು, ನೀನ್ ನನ್ನಿಂದ ಜನಿಸ್ಬೇಕು, ನೀನು ನನ್ನ ಹತ್ರ ಆಟ ಆಡ್ಬೇಕು, ಇಂಥದೆಲ್ಲ ಕೇಳ್ಕೊಂಡಿದ್ರು ಭಕ್ತರು. ಆ ಭಕ್ತರಿಗೆ ಅವನು ಓಕೆ ಹಂಗೆ ಅಂತ ಹೇಳಿದ್ದಲ್ಲ, ಅದಕ್ಕೆ ಇವಾಗ ಬಂದ್ ಮಾಡ್ತಾ ಇದ್ದಾನ ಅಂತ ಭಕ್ತ ವತ್ಸಲ. ಮತ್ತೆ ಇವಾಗ್ಲೇ ನಾವು ನೋಡಿದೆವು ಆ ಲೀಲೆಗಳನ್ನು. ಶೃಣ್ವನ್ ಗೃಹನ್ ಸಂಸ್ಮರೆಯಂಶ್ಚ ಚಿಂತೆಯನ್ನ ತಂದ್ರು. ನಾಮಾನಿ ರೂಪಾನಿ ಚ ಮಂಗಳಾನಿತೆ. ಇಂಥ ಮಂಗಳವಾಗಿರುವಂತ ನಾಮಗಳು ರೂಪಗಳನ್ನು ಚಿಂತಿಸೋದ್ರಿಂದ ಇವಾಗಿರುವಂತ ಜನರು ಅಂದ್ರೆ ಕಾಲಕಾಲಗಳಲ್ಲಿ ಇರುವಂತ ಜನರು, 5000 ವರ್ಷಕ್ಕೆ ಹಿಂದೆ ಕೃಷ್ಣನೋಡ ರೂಪ ಕಾಣಿಸ್ತಾ ಇತ್ತು ಭೂಮಿಯಲ್ಲಿ. ಆದ್ರೆ ಆ ರೂಪವೇ ಇವಾಗ ಇಲ್ಲದೆ ಇದ್ರೆ ಕೂಡ ಕಥೆ ಇದೆ, ಅವನೋಡ ಆ ಇತಿಹಾಸ ಇದೆ. ಆ ಇತಿಹಾಸನ್ನ ನಾವು ಆ ಸ್ಮರಣೆ ಮಾಡೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗತ್ತೆ ಅಂತ ಅದು ರೀಸನ್. ದಿವ್ಯವಾಗಿರುವಂತದ್ದು ಲೀಲಾವಾಗಿದೆ ಅಂದ್ರೆ ಯಾಕೆ ಲೀಲಾ ಮಾಡಿದ ಅವ? ಈ ಸೃಷ್ಟಿಯೇ ಅವನಿಗೊಂದು ಲೀಲೆ ಅಂದ್ರು. ಅವನಿಗೇನ್ ಬೇಕಾದ ಜನರನ್ನೆಲ್ಲ ಈ ತರದ ಕಷ್ಟದಲ್ಲಿ ಹಾಕಿ ನೋಡೋದು ಅಂತ. ಆ ಕಷ್ಟದಲ್ಲಿ ಹಾಕಿ ನೋಡ್ತಾ ಇಲ್ಲ, ಅವ್ರವ್ರಿಗೆ ಬಂದು ಜ್ಞಾನ ಕೊಡೋದಿಕ್ ಬೇಕಾದ ಹಾದಿಯನ್ನು ತೋರ್ತಾ ಇದ್ದಾನ. ಅಂದ್ರೆ ಸಜ್ಜನರಿಗೆ ಮೋಕ್ಷ ಕೊಡ್ತಾನ ಸುಖ ಕೊಡಾಕೆ. ಆ ಸುಖ ಕೊಡ್ಬೇಕಾದ್ರೆ ಅವ್ರ ಪೂರ್ಣವಾದ ಸ್ವರೂಪ ವಿಕಾಸ ಆಗ್ಬೇಕು. ಅದಕ್ ಬೇಕಾದ್ರೆ ಅವ್ರಿಗೆ ಬಂದು ಕರ್ಮ ಮಾಡ್ಬೇಕು. ಕರ್ಮ ಮಾಡಿತಾನೆ ಅವ್ರಿಗೆ ಅನುಭವ ಬರುತ್ತೆ, ಅನುಭವ ಬಂದಾಗ ತಾನೆ ಜ್ಞಾನ ಬರುತ್ತೆ. ಈ ಎಲ್ಲಾ ವಿಷಯ ಇರೋದ್ರಿಂದ ಅವನು ಜೀವರಿಗೆ ಬಂದು ಸೃಷ್ಟಿ ಅಂತ ಅನ್ನೋದ ಮಾಡಿ ಅವರಿಗೆ ಆ ಒಂದು ಬಿತ್ತಿದ ಭೂಮಿಯಲ್ಲಿ ಅವ್ರು ಅದರಿಂದ ಉದ್ಧಾರ ಆಗ್ಲಿ ಅಂತ. ಅಂತ ಪರಮಾತ್ಮ ಅವನಿಗೆ ಬಂದು ಯಾವ ವಿಧವಾದ ಒಂದು ಹೊರಗೆ ಸ್ವೇದ ಅಂತಾರೆ, ಸ್ವೆಟ್ ಅಂತ ಅನ್ನೋಂಥದ್ದೆಲ್ಲ ಇಲ್ಲ, ಆದ್ರೆ ಕಾಣಿಸಿಕೊಂತು ಆತರ ಇತ್ತು ಅಂತಾರೆ. ಸ್ವೇದ ಅಂತಂದ್ರೆ ಅದನ್ನ ಬಂದು ಲಕ್ಷ್ಮೀ ಸ್ವರೂಪವೇ ಸ್ವೇದ ಅಂತಾರೆ. ಅದು ಬಂದು ವಿರಜಾ ನದಿಯಾಗಿ ಹರಿತು. ಆ ವಿರಜಾ ನದಿಯಲ್ಲಿಯೇ ಎಲ್ಲರೂ ಸ್ನಾನ ಮಾಡಿ ಲಿಂಗ ಶರೀರವನ್ನು ಕಲ್ಕೊಂಡು ಹೋಗ್ತಾರೆ. ಎಲ್ಲರೂ ಅಂದ್ರೆ ಇಲ್ಲಿ ಸಜ್ಜನರು, ಮೋಕ್ಷಕ್ಕೆ ಹೋಗ್ಬೇಕಾದವ್ರು. ಅಂತ ವಿರಜಯಂತ ಅನ್ನೋಂತ ಸ್ವೇದ ಅಂತ ಅನ್ನೋಂಥದ್ದನ್ನು ಪ್ರಕಟ ಆಯ್ತು ಅಲ್ಲಿ ಅಂತಾರೆ. ಕೃಷ್ಣ ಓಡಿದ ಕುಣಿದ ಆಟಾಡಿದ, ಒಂದು ಸ್ವೇದ ಬಂದಂಗೆ ಅವನ್ ಕಾಣಿಸ್ಕೊಂಡ. ವನಜ ನಯನ ಅಂತಂತಾರೆ, ವನಜ ನಯನ ಅವನೋಡ ಕಣ್ಣು ಅಂತಂದ್ರೆ ಅದು ಒಂದು ಸುಂದರವಾದ ಒಂದು ಪದ್ಮದೋಡ ಒಂದು ಎಸಳಿರೋ ಹಂಗೆ ಅವಂದು ಸುಂದರವಾದ ಕಣ್ಣು. ಈ ಕಣ್ಣು ಅಂತ ಅನ್ನುವಂಥದ್ರಿ ಯಾವ ಅಂಟು ಇಲ್ದೆ ಇರುವಂತ ಕಣ್ಣು, ಎಲ್ಲಿ ಬೇಕಾದ್ರೆ ನೋಡ್ಲಿ. ನಮಗೆ ಏದೋ ಒಂದು ನೋಡಿದ ಕೂಡಲೇ ನಮಗೆ ಅದರಿಂದ ಭಯ ಬರುತ್ತೆ, ಅದರಿಂದ ಖುಷಿ ಬರುತ್ತೆ, ಅದನ್ನ ನಂಗೆ ಬೇಕು ಅಂತ ಕಾಮ ಬರುತ್ತೆ,
ನೋಡಿದ ಕೂಡ್ಲೆ ಕ್ರೋಧ ಬರುತ್ತೆ, ಇದೆಲ್ಲ ನಮಗೆ ಆಗುವಂತ ವಿಕಾರಗಳು ನೋಡೋದ್ರಿಂದವೇ. ಆದ್ರೆ ಈ ಭಗವಂತ ನೋಡೋ ಕಣ್ಣಿದೆಲ್ಲ ಎಲ್ಲಾ ಕಡೆಯಲ್ಲಿ ನೋಡ್ತಾ ಇರುತ್ತೆ, ಅವ್ನು ನೋಡದೇ ಇರುವಂತ ವಸ್ತುವೇ ಇಲ್ಲ. ಆದ್ರೆ ಅವನಿಗೆ ಯಾವ ವಿಕಾರವೂ ಆಗೋದಿಲ್ಲ. ಪಣಿಶಯನನು ಅವನು ಸದಾಕಾಲವೂ ಕೂಡ ಅವನಿಗೆ ಶೇಷನೇ ಮಂಚ, ಶೇಷನೇ ಮಂಚ ಅಂತಂದ್ಬಿಟ್ಟು ಜಗನ್ನಾಥದಾಸರ ಅವ್ರ ಬಗ್ಗೆ ಇವತ್ತು ಶೇಷ ನೋಡ ಪೂಜೆ, ನಾಗರಾಜ ನೋಡ ಅಷ್ಟೌತಿ. ಸೊ ಇವತ್ತು ಏನು ನಾವು ಅವ್ರ ಬಗ್ಗೆ ನೆನ್ಸ್ಬೇಕು, ಚತುರ್ಥಿ ದಿನ ಶೇಷನ ಬಂದು ಪೂಜೆ ಮಾಡೋದು. ಈ ಶೇಷ ಅಂತ ಅನ್ನುವಂಥವನ ನಾಗರಾಜ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಅವ್ರು ಎಷ್ಟನೇ ಕಕ್ಷೆಯಲ್ಲಿ ಇದ್ದಾರೆ, ಅವ್ರು ಬಂದು ಐದನೇ ಕಕ್ಷೆಯಲ್ಲಿ ಇದ್ದಾರೆ. ಗರುಡ ಶೇಷ ರುದ್ರ ಐದನೇ ಕಕ್ಷೆಯಲ್ಲಿ ಇದ್ದಾರೆ. ಆ ಐದನೇ ಕಕ್ಷೆಯಲ್ಲಿ ಇರುವಂತ ಶೇಷ ಬಂದು ನಾರಾಯಣನಿಗೆ ಅವನು ಮಂಚೆ. ಅವ್ರು ಹೇಳ್ತಾರೆ ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನೇ ನಮಿಪೆ ಅನವರತ ಮನದೋಳ ಅನವರತ ಅಂತ. ಅಂದ್ರೆ ಭೂಗಗನ ಪಾತಾಳ ವ್ಯಾಪ್ತ ಯಾರವ? ವಿಷ್ಣು. ಎಲ್ಲ ಕಡೆಯಲ್ಲೂ ವ್ಯಾಪ್ತ. ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ. ಅದಕ್ಕೂ ಹಿಂದೆ ಅವ್ರು ಹೇಳ್ತಾರೆ ಯಾರು ಬಂದು ಶೇಷ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾರು ಬಂದು ಯೋಗಿಗಳ ಹೃದಯಕ ನಿಲುಕ ನಿಗಮಾಗಮೈಕ ವಿನುತ ನಿಗಮಾಗಮೈಕ ವಿನೂತನ ದ್ವಿಸಹಸ್ರ ಜಿಕ್ವೆಗಳಿಂದ ವರ್ಣಿಸುವ ಅಂತ. ಯಾರು ಬಂದು ಅವನೋಡ ದ್ವಿಸಹಸ್ರ ಅಂದ್ರೆ 2000 ಜಿಕ್ವೆಗಳಿಂದ ವರ್ಣನೆ ಮಾಡ್ತಾನ. ಯಾರನ್ನು ವರ್ಣನೆ ಮಾಡ್ತಾನ? ನಿಗಮಾಗಮೈಕ ವಿನೂತ, ನಿಗಮಗಳಿಂದಲ್ಲ ವಿನೂತನಾಗಿರೋಂತ ಆ ಪರಮಾತ್ಮ ಯೋಗಿಗಳೋಡ ಹೃದಯದಲ್ಲಿ ಕೂಡ ಅವನು ಬಂದು ನಿಲ್ಲಾರ. ಯೋಗಿ ಅಂತ ಅನ್ನುವಂಥವ್ರು ಏನ್ ಮಾಡ್ತಾರೆ, ಸದಾಕಾಲವೂ ಭಗವಂತನಲ್ಲೇ ಮನಸ್ಸಿಟ್ಕೊಂಡ್ಬಿಡ್ತಾರೆ. ಅವರೊಳ ಆ ಯೋಗ ಹಠ ಯೋಗ ಅಂತ ಅನ್ನುವಂಥದ್ಲಿ ಸಾಧನೆ ಮಾಡ್ತಾರೆ, ಭಕ್ತಿ ಯೋಗ ಅಂತ ಅನ್ನೋದ್ರಲ್ಲಿ ಸಾಧನೆ ಮಾಡ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಅವ್ನು ನಿಲ್ಲೋದೇ ಇಲ್ಲ. ಅಂತ ಪ್ರಭುವನ್ನು ಸದಾಕಾಲವೂ ಕೂಡ ವರ್ಣಿಸ್ತಾ ಇದ್ದಾರೆ ಶೇಷದೇವರು ಅಂತಾರೆ. ಆ ಶೇಷನ್ ಮೇಲೆ ಇವನ್ ಮಲಗಿದ್ದಾನ, ಶೇಷ ಶಯನ. ಈ ಶೇಷ ಶಯನ ಬಂದು ಮಣಿದು ಮಲಗಿದ ಅಂತಾರು. ಸದಾಕಾಲವೂ ಕೂಡ ಶೇಷ ಶಯನನಾಗಿ ಇರುವಂತ ಭಗವಂತ ಯೋಗ ನಿದ್ರಾಸ್ಪದನಾಗಿ ತಾನೆ ಇರ್ತಾನ. ಯೋಗ ನಿದ್ರಾ ಅಂತಂದ್ರೆ ಏನು ಅಂತ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ವರ್ಣನೆ ಮಾಡೋ. ಯಾರಿಗೆ ನಿದ್ರೆಯ ಬೇಡುವ ಅವನಿಗೆ ಯಾಕೆ ನಿದ್ರೆ, ಯೋಗ ನಿದ್ರೆ ಹಂಗೆ ಅಂತ ಹೇಳ್ತಾರಲ್ಲ ಪ್ರಳಯ ಕಾಲದಲ್ಲಿ ಯೋಗ ನಿದ್ರೆ ಅಂತ. ಅದು ಒಂದು ಸಿಂಬಾಲಿಕ್ ಆಗಿ ಹೇಳೋದು. ಇವಾಗ ನಮ್ಗೆ ಲೋಕದಲ್ಲಿ ಹೇಗೆ ನಿದ್ರೆ ಅಂತಂದ್ರೆ ಏನು ಚಟುವಟಿಕೆ ಇಲ್ಲದೆ ಇರುವಂತದ್ದು ಅಂತ ಅರ್ಥ. ಯಾರೋ ಮಲಗಿದ್ಯಾ ಮಗು, ಒಂದು ಶಬ್ದವೇ ಇಲ್ಲ ಅಂತಂತೇವು. ಮನೆಗೆ ಹೋದ್ರೆ ಒಬ್ರ ಮನೇಲಿ ಮಗು ಇದ್ರೆ ಅದ್ ಶಬ್ದ ಇರ್ತಾವೇ ಇರತ್ತೆ, ಏನು ಇಲ್ಲ ಅಂದ್ರೆ ಅದ್ ಮಲಗಿದೆ ಅಂತ ಅರ್ಥ. ಅವಾಗ ಒಂದು ಚಟುವಟಿಕೆ ಇಲ್ಲದೆ ಇರತ್ತೆ. ಕೃಷ್ಣ ಪ್ರಳಯ ಕಾಲದಲ್ಲಿ ಶ್ರೀಮನ್ನಾರಾಯಣ ಕೂಡ ಈ ಜಗತ್ತಿಗೆ ಸಂಬಂಧಪಟ್ಟಿದ ಏನು ಚಟುವಟಿಕೆ ಇಲ್ಲ, ಅದರಿಂದ ಅವನ್ ಮಲಗಿದ್ದಾನ ಅಂತ ಹೇಳ್ತೇವು ಅಂತಂದ. ಯೋಗ ನಿದ್ರೆ ಅಂತಂದ್ರೆ ಅವನೇನೋ ಕಣ್ ಮುಚ್ಕೊಂಡ್ ನಮ್ ತರ ನಿದ್ರೆ ಮಾಡ್ಬಿಟ್ಟ ಅಂತಲ್ಲ, ಅವನು ಸುಮ್ಮನೆ ಮಲಗಿದ್ದಾನ ಅಂತಂದ್ರೆ ಏನು ಚಟುವಟಿಕೆ ಇಲ್ಲದೆ ಇದ್ದಾನ ಅಂತ ಅರ್ಥ. ಆತರ ಯಾವಾಗ್ಲೂ ಕೂಡ ಭಗವಂತನಿಗೆ ನಿದ್ರೆಯೇ ಇಲ್ಲ. ಅವನೇನ್ ಮಾಡಿದ, ಮಣಿದು ಮಲಗಿದ ಹಂಗೆ ಕಂಡ ಅಂತ. ಇದೆಲ್ಲ ಅದಕ್ಕೆ ತಾನೆ ಹೇಳ್ತಾರೆ ಲೋಕದಲ್ಲಿ ಬಂದು ಇರುವಂತ ಚೇಷ್ಟೆಗಳು ಮಣಿದು ಮಲಗುವಂತದ್ದು. ಆದ್ರೆ ಭಗವಂತಂದು ಹಾಗಿಲ್ಲ ಅಂತ ಅನ್ನೋದಕ್ಕೆ ಶೇಷ ಶಯನ ಅಂತ ಅನ್ನೋದನ್ನ ಕೊಡೋದು. ನಮಗೆ ಎಚ್ಚರ ಕೊಡೋದಿಕ್ಕೆ ಇದೆಲ್ಲ ಇದೆ. ತನಯರೊಡನೆ ಯುದ್ಧದಿ ಗಾಯನದಿ ಶಾಂತನು ಅಂದ್ರೆ ಇಲ್ಲಿ ಬಂದು ತನ್ನ ಜನರೊಡನೆ ಅವನು ಬಂದು ಒಟ್ಟಿಗೆ ಸೇರಿಸ್ಕೊಂಡು ಅವರು ಎಲ್ಲ ಕಾಲದಲ್ಲಿ ಕೂಡ ಹಾಡ್ತಾ ಇದ್ರು ಅಂತ ಅನ್ನೋದನ್ನ ಹೇಳ್ತಾರೆ. ಧನುಜ ಮತನ ಪುಣ್ಯ ಕಥನ ಸುನಿದ್ದೆ ಅಂತನು. ಎಲ್ಲ ಧನುಜರನ್ನು ಕೂಡ ಅವನು ಬಂದು ಮಥನ ಮಾಡುವ, ಮಥನ ಅಂತಂದ್ರೆ ಸಂಹಾರ ಮಾಡುವವ. ಅವನು ಪುಣ್ಯ ಕಥನ, ಯಾರು ಇವನೋಡ ಕಥೆಯನ್ನು ಕೇಳ್ತಾರೆಯೋ ಅವರಿಗೆ ಪುಣ್ಯವನ್ನು, ಪುಣ್ಯ ಶ್ರವಣ ಕೀರ್ತನ ಅಂತಾರೆ, ಅವನನ್ನು ಹಾಡ್ತಾ ಇರ್ಬೇಕು ಪುಣ್ಯ ಸಿಕ್ಬೇಕಾದ್ರೆ ಅಂತ ಪ್ರಭು ಸುನಿದ್ರೆ ಅಂತನು. ಒಳ್ಳೆ ನಿದ್ರೆ ಬಂದ ಅವನಂಗೆ ಮಲಗಿಬಿಟ್ಟಿದಾನ ಅಂತಂದ್ರು. ಕದನ ಚೌಪಟ ಮದನ ಜನಕ ವದನದಿ ಬಾಡಿದನು ತದನತ್ರಯನು ಆ ದಿನ ಆಧನ ಕಾಯ್ವನ್ ಯಶೋಧನ ಪೂರ್ಣನು 14 ಲೋಕಾಧ್ಯನ ಅಧ್ಯಯನ ಕರ್ಮಜ್ಞ ಸುಧರ ಸುಧನರೊಡೆಯನು. ಈ ಧೇನು ಪಲ್ಲಿಯ ಬದಿ ನದಿ ವನದಿ ಧನ್ಯೋಧನ ಸವಿದನು ಕದನ ಚೌಪಟ ಮದನ ಜನಕ ವದನದಿ ಬಾಡಿದನು. ಬಾಡಿದನು ಹಾಡಿದನು, ಅವನು ನಾಲಿಗೆಯಿಂದ ಅವನು ಹಾಡ್ತಾ ಇದ್ದ. ಮದನ ಜನಕ ಯಾರು ಬಂದು ಕಾಮನ ಕಾಮನವೇ ಅವನು ಜನಿಸಾದಿಕ್ಕಿಟ್ನೋ ಅವನು ಅಂತಾರೆ. ಅವನು ಬಂದು ಇಡೀ ಬ್ರಹ್ಮಾಂಡವನ್ನು ಕೂಡ ಕದನ ಅಂತಂದ್ರೆ ನಾಶ ಮಾಡುವಂತವನೇ. ಆ ಕದನವನ್ನು ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ಕೂಡ ಒಮ್ಮೆ ಒಂದು ದಿವಸ ಅದು ಹೋಗತ್ತೆ. ಆ ಹೋಗೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಂತವನು ಇವನೇ. ಶಿವನಿಂದ ಅವನು ಲಯವನ್ನು ಮಾಡಿಸ್ತಾನ, ಆದ್ರೆ ಇವನೇ ತಾನ ಅದು ಅಂತ.
ಮತ್ತೆ ಇವನು ಎಲ್ಲಾ ಕಡೆಗಳಲ್ಲಿಂದ ಅವನು ಆ ಏನು ಕೀರ್ತನೆಗಳಿದೆಯೋ ಆ ಎಲ್ಲಾ ಕೀರ್ತನೆಗಳನ್ನು ಇವನೇ ಮಾಡುವಂತವ. ಅಲ್ಲಿ ಬಂದು ಅವನು ವದನದಿಂದ ಅವನು ಆ ಹಾಡುಗಳನ್ನು ಹಾಡಿದ ಅಂತಂದ್ರು. ಅಂದ್ರೆ ಅವನು ಅವನು ವೇಣುನಾದವನ್ನು ನುಡಿಸ್ತಾ ಇದ್ದ, ಈ ತರ ವಿಧ ವಿಧವಾದ ಪಕ್ಷಿಗಳ ಗಾಯನವನ್ನು ಮಾಡ್ತಾ ಇದ್ದ, ಗೋರಿಡ್ತಾ ಇರುವಂತ ಮೇಘಗಳ ಗಾಯನವನ್ನು ಮಾಡ್ತಾ ಇದ್ದ, ಇಂಥದ್ದೆಲ್ಲ ಮಾಡ್ತಾ ಇದ್ದ. ಅವನ್ ಯಾರು ಗೊತ್ತಾ, ಸದನತ್ರಯನು ಅಂತಾರೆ. ಮೂರು ಸದನಗಳು ಅಂದ್ರೆ ಮನೆಗಳು ಉಳ್ಳವ. ಯಾರಿಗ್ ಬಂದು ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಅನ್ನುವಂತ ಮೂರು ಮನೆಗಳಿದೆಯೋ ಅದು. ಕಾಯ್ದನು ಯಶೋಧನ ಪೂರ್ಣನು, ಅವನು ಬಂದು ಧನವನ್ನು ಕಾಯ್ತಾ ಇದ್ದಲ್ಲ, ಯಶೋಧನ ಪೂರ್ಣನು. ಯಶಸ್ಸು ಅಂತಂದ್ರೆ ಕೀರ್ತಿ ಅಂದ್ರೆ ಅವನೋಡ ಮಹಿಮೆಯೋಡ ಪ್ರಸಾರ ಎಲ್ಲ ಕಡೆಯಲ್ಲೂ ಇದೆ. ವೇದೇ ಚ ರಾಮಾಯಣೇ ಚ ಆದವಂತೆ ಚ ವಿಷ್ಣು ಸರ್ವತ್ರ ಗೀಯತಿ ಅಂತಾರೆ. ಎಲ್ಲ ಕಡೆಯಲ್ಲೂ ಕೂಡ ಬಿಗಿನಿಂಗ್ ಎಂಡು ಮಧ್ಯ ಎಲ್ಲಾ ಸ್ಥಳದಲ್ಲಿ, ವೇದದಲ್ಲಿ, ರಾಮಾಯಣದಲ್ಲಿ, ಭಾರತದಲ್ಲಿ ನೀವು ತಗೊಂಡ್ರೆ ವಿಷ್ಣುವೋಡ ಮಹಿಮೆಯೇ ಇದೆ. ಅತನ್ ಯಶೋಧನ ಅಂತಾರೆ, ಅಂದ್ರೆ ಅವನೋಡ ಕೀರ್ತಿ ಅಂತ ಅನ್ನುವಂತ ಸಂಪತ್ತು ಪೂರ್ಣವಾಗಿ ಇದೆ ಅಂತಂದ್ರು. ಎಲ್ಲ ಕಡೆಯಲ್ಲೂ ಅವನೋಡ ಕೀರ್ತಿ ಇದೆ. ಏನ್ ಕೀರ್ತಿ ಇದೆ? ಅವನೋಡ ಕರುಣೆಯ ಕೀರ್ತಿ ಇದೆ, ಅವನೋಡ ಜ್ಞಾನ. ಹೇಗ ಅವನ್ ಬಂದು ಜ್ಞಾನ ಸಂಪತ್ತುಳ್ಳವನಾಗಿದ್ದಾನ, ಜನರ ಮೇಲೆ ಹೇಗ ಅವನ್ ಕರುಣೆ ತೋರ್ತಾನ, ಅವನು ಒಳಗೆ ಹೊರಗೆ ತುಂಬಿದ್ದಾನ, ಇಂಥದ್ದೆಲ್ಲ ತುಂಬಿದೆ ಅಂತಾರೆ. ಹದಿನಾಲ್ಕು ಲೋಕಾದ್ಯದನು ಹರಿ ಅದನ ಅಂತಂದ್ರೆ ತಿನ್ನೋಂತವ ಅಂತವೇ ಅರ್ಥ. ಹದಿನಾಲ್ಕು ಲೋಕಗಳನ್ನು ಒಂದಾನೊಂದ್ ದಿವ್ಸ ಅವನು ಉಣ್ಣೋಂತವ. ಅವನು ಕರ್ಮಜ್ಞ ಸುಧನ ಒಡೆಯನು. ಕರ್ಮಜ್ಞ, ಕರ್ಮದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅನ್ನುವಂತ ರಹಸ್ಯವನ್ನು ತಿಳಿದವ್ರಿಗೆ ಅವನು ಅಂತ ಅವ್ರಿಗೆ ಬಂದು ಅವನು ಒಡೆಯನಾಗಿದ್ದಾನ ಅಂತಂದ್ರು. ಅಂದ್ರೆ ಅವರಿಂದ ಆ ಕೆಲಸಗಳನ್ನ ಮಾಡಿಸ್ತಾ ಅವ್ರಿಗೆ ಅನುಗ್ರಹ ಮಾಡ್ತಾ ಇರುವಂತ ಸ್ವಾಮಿ ಆಗಿದ್ದಾನ. ಈ ದೇನುಪಳ್ಳಿಯ ಬದಿ ನದಿ ವನದಿ ದದ್ಯೋಧನ ಸವಿದನು. ಹದ್ನಾಲ್ಕು ಲೋಕವನ್ನೇ ಉಣ್ಣೋಂತವ, ದದ್ಯೋಜನವನ್ನು ಉಣ್ಣುತ್ತಾ ಇದ್ದ. ದದ್ಯೋಜನ ಅಂದ್ರೆ ಮೊಸರನ್ನ, ಮೊಸರನ್ನ ಅಂತ ಅನ್ನುವಂತ ತೆಲುಗು ಅಲ್ಲಿ ಅದನ್ನ ಹೇಳ್ತಾರೆ. ಇವಾಗ ಕೂಡ ಅದು ಇದೆ. ಒಳ್ಳೆ ಅನ್ನವನ್ನು ಮಾಡಿ ಅದಕ್ಕೆ ಮೊಸರು ಅಂತ ಅನ್ನೋದು, ಗಟ್ಟಿ ಮೊಸರನ್ನ ಹಾಕಿ ಅದಕ್ಕೆ ಒಂದು ಸಾಸಿವೆ ಮತ್ತೆ ಗೋಡಂಬಿ ಒಗ್ಗರಣೆ ಹಾಕ್ತಾರೆ, ಮೆಣಸಿನ್ಕಾಯಿ ಹಾಕ್ತಾರೆ, ಇಂಗು ಹಾಕ್ತಾರೆ. ಇದು ಹಾಕಿ ಒಂದ್ ಮೊಸರನ್ನ ಮಾಡಿ ಅದನ್ನ ದೇವರ ನೈವೇದ್ಯ ಮಾಡೋರು. ವೆಂಕಟರಮಣನ ದೇವಸ್ಥಾನಗಳಲ್ಲಿ ಎಲ್ಲ ಈ ನೈವೇದ್ಯ ಉಂಟು. ಆ ದದ್ಯೋಜನ ಅಂತ ಅನ್ನುವಂತ ದದ್ಯೋಧನವನ್ನು ಅವನು ತಿಂತಾ ಇದ್ದ. ಎಲ್ಲಿ ತಿಂತಾ ಇದ್ದ? ದೇನುಪಳ್ಳಿಯ ಜನರೊಡನೆ ಅಂತ. ದೇನುಪಳ್ಳಿ ಅಂತಂದ್ರೆ ಆ ಗೋವಿಗೆ ಇರುವಂತ ಶೆಲ್ಟರು, ಅಲ್ಲಿ ಗೋವಳರು ಅಂತ ಅರ್ಥ. ಗೋವನ ಕಾಯ್ತಾ ಇರುವಂತ ಜನರ ಒಟ್ಟಿಗೆ ಇವನು ಈ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಈ ತರದ ಲೀಲೆ ಮಾಡ್ತಾ ಇದ್ದ. ದದ್ಯೋಜನವನ್ನು ಅವ್ರಮ್ಮ ಕಲಿಸಿಕೊಟ್ಟಿದ್ರೆ ಯಶೋದೆ ತಾಯಿ, ಅದನ್ನು ತಿಂತಾ ಇದ್ದ. ಇಲ್ಲ ಅವನೋಡ ಮಿತ್ರರು ಉಣಿಸ್ತಾ ಇದ್ರೆ ಅದನ್ನ ಉಣ್ತಾ ಇದ್ದ. ಆಟ ಆಡಿದನಿದು ಮಲಗ್ತಾ ಇದ್ದ. ಕಾಲ್ ನೋಯ್ತೆ ಅಂತಂದು ಕಾಲನ್ನು ಒತ್ತಿಸಿಕೊಳ್ತಾ ಇದ್ದ. ಹೆಗಲ್ ಮೇಲೆ ಹೆಗಲ್ ಹಾಕೊಂಡು ಅವನೋಡ ಮಿತ್ರರ ಜೊತೆಯಲ್ಲಿ ಅವನು ತಿರುಗಾಡ್ತಾ ಇದ್ದ. ಅಂತ ಭಗವಂತ ಅವನು ಮುಕುಂದ, ಅವನು ತ್ರಿಧಾಮ, ಅವನು ಬಂದು ವನಜನಯನ ಅಂತ ಅನ್ನುವಂತ ನಾಮಗಳನ್ನೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕೊಟ್ಟು ಈ ಎಲ್ಲಾ ಕ್ರಿಯೆಗಳು ಕೂಡ ಅವನು ಒಂದು ಲೀಲಾಮಯವಾದದ್ದು ಅಂತ ನಾವು ಎಚ್ಚರ ಇಟ್ಕೊಳ್ಳಿ. ಅವನು ಸರ್ವೇಶ್ವರ ಪ್ರಭುವಾಗಿದ್ದಾನ ಅಂತ ಅಂದು ಚಿಂತಿಸಿ, ಈ ಚಿಂತನೆಯಿಂದ ನಮಗ್ ಬಂದು ಏನು ಕೃಷ್ಣ ಹೇಳಿದ ಫಲ ಅದು ಅವನು ಹೇಳ್ತಾನೆ, ಪುನರ್ಜನ್ಮಂ ನ ವೇತಿ ಯೋ ವೇತಿ ತತ್ವತಃ ಅಂತ. ಯಾರು ನನ್ನ ಜನ್ಮ ಕರ್ಮಗಳ ದಿವ್ಯತ್ವವನ್ನು ತಿಳಿತಾರೆಯೋ ಅವ್ರಿಗೆ ಮತ್ತೆ ಪುನರ್ಜನ್ಮವೇ ಇಲ್ಲ ಅಂತ. ಅಂತ ಒಂದು ನೆಲೆಗೆ ತಲುಪಬೇಕಾದ್ರೆ ಯಾವಾಗ್ಲೂ ಎಚ್ಚರದಲ್ಲಿ ಭಾಗವತವನ್ನು ನಾವು ಅಧ್ಯಯನ ಮಾಡಬೇಕು. ಅವನೋಡ ಒಂದೊಂದು ಕ್ರಿಯೆಯಲ್ಲಿ ಕೂಡ ಭಗವಂತನೋಡ ಮಹಿಮೆಯನ್ನು ನಾವು ಕಾಣಬೇಕು ಹಂಗೆ ಅಂತ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿಗೆ ನಾವು ಈ ಚಿಂತನೆಯನ್ನು ಸಮರ್ಪಣೆ ಮಾಡೋಣ. ಶ್ರೀ ಪ್ರಸನ್ನ ವೆಂಕಟದಾಸ ಗುರುವಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಧನ್ಯ ಧನ್ಯ ಯಮುನ.
चकोर कुलरी क्रौंजते तिरिशकुंत कारंडा बकगणु पारावत कलबिंक चक्रवात गणा सुकणोच्चार माडुत पाडुत अगण कायदनु सख गोवणर निकर क्षय सुखवनु निपनु धन्य धन्य यमुने कोवर्धन गिरिपति चिन्मयांग स्पर्श पवन मूर्ति धन्य धन्य यमुने मेघ गंभीर रवदी दूरिद गोवण करेयुवनु मृग पव्याघ्र गज गण ध्वनिगे दिगिरु तोरुवनु जगद प्रभु मुकुंद दणिग बगे बल्लदवा नगुत गोवळ हेगलिनलि यमुने सखर तोड़ तले गिंडी मुखवल्ले भक्त वत्सला निद्रय सुखदि तरुमूला सुख समुद्र निद्रा उद्रा सकले दोरिदा सुख सम